आयुष वाहिनी एला वीक्षकरिगू उज्वल आयुर्वेद विशेष नेर प्रसार कार्यक्रम के निम्मेल्लरिगू आत्मीयवादंत स्वागत कोरतारे नानु शशिकला गौड़ वीक्षकरे वंदु कार्यक्रम मुखांतर आरोग्यद बग्गे बहळष्टु विचारवन्न तिळिसिकोडंत विशेषवाद वेदिके इदागिदे अंतले तिळिसबहुदु अल्लदे आयुर्वेद विचारक्के बंदाग यावुदे रीतिय अनारोग्यद समस्येगळादरू कूड नम्म ओंदु देशीय वैद्य पद्धतियादंत आयुर्वेददल्लि अत्युत्तमवाद चिकित्से इदे यावुदे रीतिय अड्ड परिणामविल्लदे अंतले तिळिसबहुदु अल्लदे वीक्षकरे इवत्तिन कार्यक्रमदल्लि नावु मातनाडतिरुवंत विषय अंद्रे हृदय संबंधि कायिले इतचीन दिन नोड़े सर्वे सामान्य साकु जन बाधर समस्या हृदयघात आगिबू अलग हृदय के संबंध पट्टि समस्या बेहतर बहुत विचारवे कार्यक्रम नमंदर हेसरांत आयुर्वेद वैद्यर डॉक्टर चेतन जगलूर कार्यक्रम के बर्माकोण डॉक्टर कार्यक्रम के स्वागत नमस्कार वीक्षकरे इदु नेर प्रसार कार्यक्रम नीवु कूड नेरवागि करे माडि यावदे रीति अनारोग्यद समस्येगळिद्दल्लि नेरवागि डाक्टर ओट्टिगे मातनाडबहुदु नीवु करे माडबेकादंत नंबर निम्म टिवि स्क्रीन मेले बर्तदे 08 इंद स्टार्ट आगतक्कंत नंबर गे करेयन्न माडिद्रे नेरवागि कार्यक्रमदल्लि निम्म ओंदु प्रश्नेयन्न केळबहुदु आदरे दयविट्टु ओंदु गमनदल्लि इट्टुकोळ्ळि ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ ಯಾವುದೇ ಕಾರಣಕ್ಕೂ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ ಕರೆ ಕಟ್ ಆಗುತ್ತೆ ನೀವು ಕೇಳುವಂತ ಪ್ರಶ್ನೆ ಸ್ಪಷ್ಟವಾಗಿರಲಿ ಹಾಗೆ ನೇರವಾಗಿರಲಿ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಮೊದಲನೇದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಅಂದ್ರೆ ಯಾವ ಯಾವ ರೀತಿಯಾದ ಸಮಸ್ಯೆಗಳನ್ನು ನೋಡಬಹುದು ಇವಾಗ ಮೇನ್ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳು ಅಂತ ಬಂದಾಗ ತುಂಬಾ ತರದ ಪ್ರಾಬ್ಲಮ್ ಆಗುತ್ತೆ ಆದ್ರೆ ಇವಾಗಿನ ಕಾಲದಲ್ಲಿ ಅಂತಾನು ಯಾವುದು ಯಾವುದು ಮೇನ್ ಆಗಿ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಮೇನ್ ಆಗಿದಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಕೊರೋನರಿ ಹಾರ್ಟರಿ ಬ್ಲಾಕೇಜ್ ಅಂತ ಹೇಳ್ತೀವಿ ಅಂದ್ರೆ ಅದು ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂತದಲ್ಲ ಆದ್ರೆ ರಕ್ತನಾಳಗಳಿಗೆ ಸಂಬಂಧಪಟ್ಟಿರತಕ್ಕಂತ ಕಾಯಿಲೆ ಅದು ಅಂದ್ರೆ ಹೃದಯಕ್ಕೆ ಸಪ್ಲೈ ಮಾಡತಕ್ಕಂತ ರಕ್ತನಾಳಗಳು ಏನಿದವಲ್ವಾ ಅಲ್ಲಿ ಒಂದು ಫ್ಯಾಟ್ ಡೆಪಾಸಿಟ್ ಆಗಿಬಿಟ್ಟು ಅಲ್ಲಿ ಬ್ಲಾಕೇಜಸ್ ಅಂತ ಆಗುತ್ತೆ ಅದು ಕೆಲವೊಬ್ಬರಿಗೆ 90% ಬ್ಲಾಕೇಜ್ ಇರುತ್ತೆ ಕೆಲವೊಬ್ಬರಿಗೆ 80% 30% 40% ಆತರ ತುಂಬಾ ಬ್ಲಾಕೇಜಸ್ ಇರುತ್ತೆ ಎಲ್ಲರೂ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬ್ಲಾಕೇಜಸ್ ಇದ್ರೇನು ಅಂದ್ರೆ ಒಂದು ಕೆಲವೊಬ್ಬರು ಹೇಳ್ತಾರೆ ಒಂದು ವೆಸಲ್ ಬ್ಲಾಕೇಜ್ ಆಗಿದೆ ಅಥವಾ ಎರಡು ವೆಸಲ್ ಮೂರು ವೆಸಲ್ ಬ್ಲಾಕೇಜ್ ಆಗಿದೆಯಂತೆ ಕಂಪ್ಲೀಟ್ ಹಾರ್ಟ್ ಬ್ಲಾಕೇಜ್ ಆಗಿದೆಯಂತೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಎಷ್ಟು ರಕ್ತನಾಳಗಳು ಏನೋ ನಮ್ಮ ಹಾರ್ಟಿಗೆ ಸಪ್ಲೈ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಮೇಜರ್ ಆಗಿ ಮೂರು ರಕ್ತನಾಳಗಳು ಏನೋ ಸಪ್ಲೈ ಆಗ್ತಾ ಇರುತ್ತೆ ಅಂದ್ರೆ ಅವು ಮೇನ್ ಸಪ್ಲೈ ಆಗುವಂಥದ್ದು ಅವುಗಳಲ್ಲಿ ಅದು ಮೇಜರ್ ಆರ್ಟರೀಸ್ ಅಂತ ಹೇಳ್ತೀವಿ ಅಲ್ಲಿ ಬ್ಲಾಕೇಜಸ್ ಆಗಿದ್ರೆ ಅದಕ್ಕೆ ಮೇಜರ್ ಏನೋ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಬಟ್ ಮೈನರ್ ಆರ್ಟರೀಸ್ ಅಲ್ಲಿ ಆಗಿದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಏನಿ ಆಗಲ್ಲ ಅಂತೇನಿಲ್ಲ ಅಲ್ಲೂ ಆಗೋ ಚಾನ್ಸಸ್ ಇರುತ್ತೆ ಬಟ್ ಮೇಜರ್ ಆಗಿ ದೊಡ್ಡ ಆರ್ಟರೀಸ್ ಅಲ್ಲಿ ಏನಿದೆಯಲ್ಲ ಅದರಲ್ಲಿ ಏನಾದ್ರು ತುಂಬಾ ಬ್ಲಾಕೇಜಸ್ ಆದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಇವಾಗ ಮೂರು ಆರ್ಟರೀಸ್ ಅಂತ ಹೇಳಿದ್ರೆ ಒಂದು ರೈಟ್ ಕೊರೋನರಿ ಆರ್ಟರಿ ಅಂತ ಹೇಳ್ತೀವಿ ಲೆಫ್ಟ್ ಕೊರೋನರಿ ಆರ್ಟರಿ ಮತ್ತೆ ಸರ್ಕಂಫ್ಲೆಕ್ಸ್ ಆರ್ಟರಿ ಅಂತ ಹೇಳ್ತೀವಿ ಇದರಲ್ಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ ಅದು ಮೇನ್ ರಕ್ತನಾಳಗಳು ಅಥವಾ ಮೇನ್ ಪೈಪ್ ಇರುತ್ತಲ್ಲ ಅಂದ್ರೆ ಮೇನ್ ಏನು ಮೇನ್ ರಕ್ತ ಸಂಚಾರ ಮಾಡ್ತಕ್ಕಂತ ರಕ್ತನಾಳಗಳಾಗಿರುತ್ತೆ ಅಷ್ಟೇ ಸೊ ಅದರಲ್ಲಿ ಇವಾಗ ಯಾವ ರೀತಿ ಅಲ್ಲಿ ಡೆಪಾಸಿಟ್ ಆಗುತ್ತೆ ಯಾವ ರೀತಿ ಬ್ಲಾಕೇಜಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಫ್ಯಾಟ್ ಮೆಟಬಾಲಿಸಮ್ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಒಂದು ಏನು ಆ ಕೊಲೆಸ್ಟ್ರಾಲ್ ಅಂಶ ಹೋಗ್ಬಿಟ್ಟು ಅಲ್ಲಿ ಆ ರಕ್ತನಾಳಗಳಲ್ಲಿ ಹೋಗಿ ಎಪ್ಪ ಕಟ್ಟುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಇನ್ನೂ ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕೊಳವೆ ಬಾವಿ ಆಗಿರ್ಬೋದು ಯಾವ್ದಾದ್ರು ಒಂದು ಏನು ಯಾವ್ದಾದ್ರು ಒಂದು ಪೈಪ್ ಲೈನ್ ಆಗಿರ್ಬೋದು ಮನೆಗೆ ಸಪ್ಲೈ ಮಾಡ್ತಕ್ಕಂತ ಪೈಪ್ ಲೈನ್ ಇದೆಯಲ್ಲ ಅಲ್ಲಿ ಕೆಲವೊಂದ್ಸರಿ ಉಪ್ಪು ಎಪ್ಪುಗಟ್ಟತ್ತಲ್ಲ ಅದೇ ರೀತಿನೆ ಆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೋಗ್ಬಿಟ್ಟು ಎಪ್ಪುಗಟ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಏನಾದ್ರೂ ರಕ್ತ ಸಂಚಾರ ನಿಂತೋಯ್ತು ಅಂತ ಹೇಳಿದ್ರೆ ಕೆಲವೊಂದ್ಸರಿ 100% ಬ್ಲಾಕೇಜ್ ಆಗಿದ್ರು ಅದು ರಕ್ತ ಸಂಚಾರ ಆಗ್ತಾ ಇರುತ್ತೆ ಆದ್ರೆ ಅಲ್ಲಿ ಕೆಲವೊಂದ್ಸರಿ ಈ ಬ್ಲಡ್ ಕ್ಲಾಟ್ ಆಗುತ್ತಲ್ಲ ಅಂದ್ರೆ ಪ್ಲೇಟ್ಲೆಟ್ ಅಕ್ಲೂಷನ್ ಅಂತ ಹೇಳ್ತೀವಿ ಆ ಪ್ಲೇಟ್ಲೆಟ್ ಬಂದ್ಬಿಟ್ಟು ಅಲ್ಲಿ ಸಡನ್ ಆಗಿ ಕುತ್ಕೊಂಡಾಗ ಸಡನ್ ಆಗಿ ರಕ್ತ ಸಂಚಾರ ಸ್ಟಾಪ್ ಆಗ್ಬಿಡುತ್ತೆ ಆ ಸಡನ್ ಆಗಿ ರಕ್ತ ಸಂಚಾರ ಸ್ಟಾಪ್ ಆದಾಗ ಹಾರ್ಟ್ ಅಲ್ಲಿ ಏನೋ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಹಾರ್ಟ್ ಮಸಲ್ಸ್ ಇರುತ್ತಲ್ಲ ಆ ಮಸಲ್ಸ್ ಅಲ್ಲಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಆ ಹಾರ್ಟ್ ಡೆತ್ ಆಗ್ಬಿಡುತ್ತೆ ಅವಾಗ ಮೇನ್ ಆಗಿ ನಮ್ಮ ದೇಹಕ್ಕೆ ಪಂಪ್ ಆಕ್ಷನ್ ಮಾಡ್ತಕ್ಕಂತ ಕೆಲ್ಸನೇ ಆ ಹಾರ್ಟ್ ಆಗಿರೋದ್ರಿಂದ ಅಲ್ಲಿ ಮಸಲ್ಗೆ ಏನಾದ್ರು ವರ್ತ ಬಿತ್ತು ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಥವಾ ಅಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ ಆ ಸೆಲ್ಸ್ ಏನಾದ್ರು ಡೆತ್ ಆಯ್ತು ಅಂತಂದಾಗ ಇಮ್ಮಿಡಿಯೇಟ್ ಆಗಿ ಹಾರ್ಟ್ ಫಂಕ್ಷನ್ ನಿಂತೋಗುತ್ತೆ ಹಾರ್ಟ್ ಫಂಕ್ಷನ್ ಯಾವಾಗ ನಿಂತೋಗುತ್ತೋ ಅವಾಗ ಬ್ರೈನ್ ಡೆತ್ ಆಗ್ತಾ ಹೋಗುತ್ತೆ ಆಮೇಲೆ ಬೇರೆ ಬೇರೆ ಆರ್ಗನ್ಸ್ಗಳೆಲ್ಲ ಡೆತ್ ಆಗ್ತಾ ಹೋಗುತ್ತೆ ಅವಾಗ ಒಂದೇ ಸರಿಗೆ ಕೊಲಾಪ್ಸ್ ಆಗ್ಬಿಟ್ಟು ಸತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಏನು ಗಾಬರಿ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ಆ ಬ್ಲಾಕೇಜಸ್ನ ವಾಸಿ ಮಾಡ್ತಕ್ಕಂಥ ತುಂಬಾ ಮೆಡಿಸಿನ್ಸ್ ಇದಾವೆ ಅವುಗಳನ್ನ ತಗೊಳ್ಳೋದ್ರಿಂದ ಅದು ನೀವು ಖಂಡಿತವಾಗ್ಲೂ ವಾಸಿ ಆಗುತ್ತೆ ಏನು ಗಾಬರಿ ಮಾಡೋದು ಬೇಕಾಗಿಲ್ಲ ಕೇಳಿಸಿಕೊಂಡಲ್ಲ ವೀಕ್ಷಕರೇ ನಮ್ಮ ಒಂದು ದೇಹದಲ್ಲಿ ಇರತಕ್ಕಂತಹ ಹೃದಯ ತನ್ನದೇ ಆದ ಕೆಲಸವನ್ನ ಮಾಡುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ಹೃದಯದ ಸಂಬಂಧಿ ಕಾಯಿಲೆಗಳು ಅಂತ ಬಂದಾಗ ಯಾವ್ಯಾವ ರೀತಿಯಾದ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತಷ್ಟು ಮಾಹಿತಿನ ಪಡೆಯೋಣ ಅದಕ್ಕೆ ಮುನ್ನ ಕಾರ್ಯಕ್ರಮದಲ್ಲಿ ಕರೆ ಇದೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ
डॉक्टर प्रश्न नमस्ते समस्या नमस्ते शुगर सर ओके शुगर यूजुअली शुगर लेवल जास्ती ಅಲ್ಲಿ ನರಗಳು ಎಂಡಿಂಗ್ಸ್ ಇರುತ್ತಲ್ಲ ಅದು ವೀಕ್ ಆಗ್ತಾ ಹೋಗುತ್ತೆ ಅದಕ್ಕೆ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಡಯಾಬಿಟಿಕ್ ನ್ಯೂರೋಪತಿ ಅಥವಾ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಸೊ ಅದಕ್ಕೆ ಹೇಳೋದು ಯಾರು ಶುಗರ್ ಬಂದಿರ್ತಲ್ವ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ ಆ ಯಾಕೆ ಅಂತ ಹೇಳಿದ್ರೆ ಆ ಶುಗರ್ ಅಂಶ ನಮ್ಮ ದೇಹದಲ್ಲಿರ್ತಕ್ಕಂಥ ಆರ್ಗನ್ಗಳನ್ನ ವೀಕ್ ಮಾಡ್ತಾ ಹೋಗ್ತಾ ಇರುತ್ತೆ ಯಾವಾಗ ವೀಕ್ ಆಗ್ತಾ ಹೋಗುತ್ತಲ್ಲ ಆವಾಗ ಈ ಥರ ಏನೋ ಇವ ನರ್ವ್ ಎಂಡಿಂಗ್ಸ್ ಏನಾದ್ರು ವೀಕ್ ಆಯಿತು ಅಂತ ಅಂದ್ಕೊಳ್ಳಿ ಅಲ್ಲಿ ಉರಿ ಆಗೋದು ಅದರದ್ದು ಆಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಇನ್ನೊಂದು ಸರಿ ಇವಾಗ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸಡನ್ನ ಕಣ್ಣು ಹೊರಟೋಗೋ ಚಾನ್ಸಸ್ ಇರುತ್ತೆ ಅಂದರೆ ಕಣ್ಣನ್ನು ವೀಕ್ ಮಾಡ್ತಾ ಬರುತ್ತೆ ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಇನ್ನೊಂದು ಕಿಡ್ನಿ ವೀಕ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೆಫ್ರೋಪತಿ ಅಂತ ಹೇಳ್ತೀವಿ ಅಂದರೆ ಡಯಾಬಿಟಿಕ್ ನೆಫ್ರೋಪತಿ ಅಂತಲೇ ಅದಕ್ಕೆ ಹೆಸರು ಅದೇ ರೀತಿಯೇ ತುಂಬ ಥರ ಇವಾಗ ಅಲ್ಸರ್ಸ್ ಆಯಿತು ವೆರಿಕೋಸ್ ವೇನ್ಸ್ ಆಯಿತು ಈ ಥರ ಇವೆಲ್ಲವುಗಳು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗಿರೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ವಿ ಅದಕ್ಕೇನು ಬೇಡ ಅದರಲ್ಲಿ ಏನು ಹಾಸ್ಪಿಟ್ಲಲ್ಲಿ ಏನು ಮಾಡ್ತೀವಲ್ವ ಅದೆಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬೇಕು ಮನೇಲೇ ಕೊಟ್ಟಿರ್ತೇವೆ ಮನೇಲೆ ಕರೆಕ್ಟಾಗಿ ಯೂಸ್ ಮಾಡ್ತಾ ಬನ್ನಿ ಕಂಪ್ಲೀಟ್ ಆಗಿ ಆ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಅದರಲ್ಲಿ ಮೇನ್ ಆಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ ಕೆಲವೊಂದು ಸರಿ 350 450 ಅಷ್ಟು ಹೋಗ್ತಾನೆ ಇರುತ್ತೆ ಆದರೆ ಏನಂದ್ರೂ ಕಂಟ್ರೋಲಿಗೆ ಬರ್ತಾ ಇರಲ್ಲ ಹಂಗೇನಾದ್ರೂ ಕಂಟ್ರೋಲಿಗೆ ಬರ್ತಾ ಇಲ್ಲ ಇವಾಗ ಏನೆಲ್ಲ ಟ್ಯಾಬ್ಲೆಟ್ ತಗೊಂಡೆ ಏನೆಲ್ಲ ಸಿರಪ್ ತಗೊಂಡೆ ಹಂಗಾದ್ರೂ ಕಂಟ್ರೋಲ್ ಬರ್ತಿಲ್ಲ ಅನ್ನೋದಕ್ಕೆ ಅದಕ್ಕೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ ಅದನ್ನು ನಾವು ಸಂಪೂರ್ಣವಾಗಿ ನಾರ್ಮಲ್ ಮಾಡ್ಬೋದು ಈ ವಿರೇಚನ ಟ್ರೀಟ್ಮೆಂಟಿಂದ ಅದಾಗಿ ನೆಗಳುದಾದಿವಟಿ ಮತ್ತು ಕಲ್ಯಾಣಕ್ಷಾರ ಮತ್ತು ಗೋಕ್ಷಾದಿ ಕುಕ್ಕುಲು ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ತಾ ಬಂದರೆ ಇದೆಷ್ಟೇ ಜಾಸ್ತಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಇದ್ರು ಅದನ್ನ ನಾರ್ಮಲ್ ಲೆವೆಲ್ಗೆ ತರ್ಬೋದು ನಾವು ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ನಾವು ಬ್ಯಾಂಗ್ಳೂರ್ ಇಂದ ಆನಂದ್ ಅಂತ ಡಾಕ್ಟರ್ ಇದ್ದಾರೆ ಪ್ರಶ್ನೆ ಕೇಳಿ ನಮಸ್ತೆ ಆನಂದ್ ಅವರೇ ಹೇಳಿ ಏನ್ ಸಮಸ್ಯೆ ಇದೆ ಡಾಕ್ಟರ್ ನಮ್ಮ ಮಿಸ್ಸಸ್ಗೆ ಓಕೆ ಸುಮಾರು ಒಂದೂವರೆ ವರ್ಷದಿಂದ ಕೆಮ್ಮಿದೆ ಡಾಕ್ಟರ್ ಓಕೆ ಅದು ನಾನು ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತೋರಿಸ್ದೆ ಕಡಿಮೆ ಆಗಿಲ್ಲ ಓಕೆ ಅವ್ರ ಏನಂದ್ರೆ ನೀರಿಗೆ ಏನಾರ ಕೈ ಮುಟ್ಟಿದ್ರೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಓಕೆ ಅದಕ್ಕೆ ಏನೋ ಯೂಶಲಿ ವೈರಲ್ ಇನ್ಫೆಕ್ಷನ್ ಇದ್ದಾಗ ಅಂದ್ರೆ ಜಾಸ್ತಿ ದಿವಸವರೆಗೂ ಕೆಮ್ಮು ಇದ್ದೇ ಇರುತ್ತೆ ಅದ್ ಹೆಂಗೆ ಅಂದ್ರೆ ಒಣ ಕೆಮ್ಮು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ಒಂಥರ ಲೋಳೆ ಲೋಳೆ ತರ ಕಫ ತರ ಬರ್ತಾ ಇರುತ್ತೆ ಅಂದ್ರೆ ಲೋಳೆ ಲೋಳೆ ತರ ಬರ್ತಾ ಇರುತ್ತೆ ಅದು ತುಂಬಾ ಕೆಮ್ಮು ಆಗ್ತಾ ಇರುತ್ತೆ ಆದ್ರೆ ಇರಿಟೇಷನ್ ಮಾಡುತ್ತೆ ಆದ್ರೆ ಒಂದ್ ಎಷ್ಟು ಕ್ಯಾಕರ್ಸ್ ಉಗುಳಿದ್ರು ಕೆಮ್ಮೆ ಬರಲ್ಲ ಓಕೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ವಿರೇಚನ ಟ್ರೀಟ್ಮೆಂಟ್ ಅವಾಗ್ಲೇ ಹೇಳಿದ್ನಲ್ವ ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಪಾಚನ ಅಮೃತ ಕಷಾಯ ಗಂಧ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಕೆಮ್ಮು ನಾರ್ಮಲ್ ಆಗ್ತಾ ಬರುತ್ತೆ ಯಾಕೆಂದ್ರೆ ವೈರಲ್ ಲೋಡ್ ಅಲ್ಲಿ ಕಮ್ಮಿ ಆಗ್ತಾ ಆಗ್ತಾ ಇಮ್ಯುನಿಟಿ ಪವರ್ ಕಮ್ಮಿ ಮಾಡ್ತಾ ಮಾಡ್ತಾ ಅಲ್ಲಿರ್ತಕ್ಕಂಥ ಕೆಮ್ಮು ನಾರ್ಮಲ್ ಆಗ್ತಾ ಬರುತ್ತೆ ಏನು ಗಾಬರಿ ಮಾಡಬೇಡಿ ಒಂದೆರಡು ಮೂರು ತಿಂಗಳು ಕರೆಕ್ಟಾಗಿ ಮೆಡಿಸಿನ್ ತಗೊಳ್ತಾ ಬಂದ್ರೆ ಎಷ್ಟೇ ಜಾಸ್ತಿ ಕೆಮ್ಮಿದ್ರು ನಾವು ವಾಸಿ ಮಾಡ್ಬೋದು ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಪ್ರೇಕ್ಷಕರೇ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ದಯವಿಟ್ಟು ಮಾತಾಡಿ ಲೈನ್ ಅಲ್ಲಿ ಇದ್ದೀರಾ ಅಲ್ವಾ ಎಸ್ ವೀಕ್ಷಕರೇ ನೀವು ಡಾಕ್ಟರ್ ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ಇವತ್ತು ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಂ ಸಿಗ್ತಾರೆ ಬೆಂಗಳೂರಿನ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ಭೇಟಿ ಮಾಡಬಹುದು ಅಲ್ಲದೆ ನಾಳೆ ಹಾಸನ್ಗೆ ಬರ್ತಿದ್ದಾರೆ ಹಾಸನ್ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ಭೇಟಿ ಮಾಡಬಹುದು ಅಲ್ಲದೆ ಮುಂದಿನ ತಿಂಗಳು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮುಂದಿನ ತಿಂಗಳು 2ನೇ ತಾರೀಕು ಮೈಸೂರಿಗೆ ಬರ್ತಿದ್ದಾರೆ ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ದಯವಿಟ್ಟು ಡಾಕ್ಟರ್ ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ ಆ ನಂಬರ್ನ ಬರ್ಕೊಳ್ಳಿ ನಂತರ ನಂಬರ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು ಇನ್ನು ಮುಂದಿನ ತಿಂಗಳು 9ನೇ ತಾರೀಕು ಧಾರವಾಡ ಬರ್ತಿದ್ದಾರೆ ಧಾರವಾಡ ಸುತ್ತಮುತ್ತ
ಕಾರಲ್ಲ ಇದ್ದೀರಾ, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ, ದಯವಿಟ್ಟು ಆ ವಿಭಾಗದ ಜನರು ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ಪ್ರತಿ ಬುಧವಾರ ಚಿತ್ರದುರ್ಗದಲ್ಲಿ ಸಿಗ್ತಾರೆ. ವಿಳಾಸ ಎಲ್ಲಿ, ಎಷ್ಟೊತ್ತಿಗೆ ಬರಬೇಕು, ವೈದ್ಯರ ಎಷ್ಟೊತ್ತಿಗೆ ಸಿಗ್ತಾರೆ, ಎಲ್ಲದರ ಬಗ್ಗೆ ಬಹಳಷ್ಟು ವಿಚಾರಕ್ಕಾಗಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ನಮಸ್ತೆ, ಮಾತಾಡಿ, ಡಾಕ್ಟರ್ ಇದಾರೆ. ನಮಸ್ತೆ ಮಹಿಳೆ, ಏನ್ ಸಮಸ್ಯೆ ಇದೆ? ಸರ್, ನನ್ನ ಹೆಸರು ಸವಿತಾ ಅಂತ. ನಮಗೆ ವೈಟ್ ಪರ್ಚೆಸ್ ಇದೆ ಸರ್, 4 ವರ್ಷದಿಂದ. ಓಕೆ. ಇಂಗ್ಲಿಷ್ ಮೆಡಿಸಿನ್ ಮಲ್ಲೇಶ್ವರಂ ಅಲ್ಲಿ ತಗೋತಿದ್ದೆ, ಇವಾಗ ಬಿಟ್ಬಿಟ್ಟಿದೀನಿ. ತುಂಬಾ ಕಾಸ್ಟ್ ಇರೋದು ಮೆಡಿಸಿನ್ಸ್ ಮನೆ ಕಡೆ ಪ್ರಾಬ್ಲಮ್ ಇಂದ, ಹಂಗಾಗಿ ಆಯುರ್ವೇದಿಕ್ ಅಲ್ಲಿ ತಿರ್ತಿಯಿಂದ ತರ್ಸಿದ್ವಿ ಸರ್, ಒಂದು 3 ತಿಂಗಳು. ಓಕೆ. ಯಾವ್ದು ಕಂಟಿನ್ಯೂಸ್ ಆಗಿ ತಗೊಳ್ಳಿಲ್ಲ ಸರ್, ಅದಕ್ಕೆ ಮನೆ ಮದ್ದು ಏನಾದ್ರೂ ಇದ್ರೆ ಹೇಳ್ಬಿಡಿ ಸರ್, ಮಾಡ್ಕೋತೀನಿ. ಓಕೆ ಮಾ, ಇದಕ್ಕೆ ನೋಡಿ, ಏನೋ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ. ವೈಟ್ ಪ್ಯಾಚಸ್ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ಎಷ್ಟೊಂದು ಜನಕ್ಕೆ ಕಾಡ್ತಾ ಇರುತ್ತೆ. ಅಂದ್ರೆ ಹಳೆ ಕಾಲದಲ್ಲಂತೂ ಈ ತನ್ನು ಅಂತ ಹೇಳ್ತೀವಿ ಅದಕ್ಕೆ, ವಿಟಿಲಿಗೋ ಅಂತ ಹೇಳ್ತೀವಿ. ಹಂಗೇನಾದ್ರು ವೈಟ್ ಪ್ಯಾಚಸ್ ಇತ್ತು ಅಂತ ಹೇಳಿದ್ರೆ ಹೋಗಿ ಏನೋ ಅವ್ರ ಎಣ ಸುಡ್ಬೇಕು ಅಥವಾ ಸತ್ತಾಗ ನೋಡೋಕು ಯಾರು ಬರ್ತಾ ಇರ್ಲಿಲ್ಲ ಜಾಸ್ತಿ. ಜೊತೆಗೆ ಅವ್ರನ್ನ ಎಣ ಸುಡ್ಬೇಕು ಅಂತದನ್ನು ಏನೋ ಅವ್ರ ಅಕಸ್ಮಾತ್ ಮಣ್ಣು ಮಾಡೋ ತರ ಅವ್ರ ಸಂಪ್ರದಾಯ ಇತ್ತು ಅಂದ್ರೆ ಹೋಗಿ ಸುಡೋದು ಆ ತರದೆಲ್ಲ ಇತ್ತು. ಬಟ್ ಇವಾಗೆಲ್ಲ ಏನು ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿಗಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ರಿಗೆ ಅವ್ರ ತಾಯಿಗೋ ತಂದೆಗೋ ಅಥವಾ ಮಕ್ಳಿಗೇನಾದ್ರೂ ಆ ತರ ವೈಟ್ ಪ್ಯಾಚಸ್ ಇತ್ತು ಅಂದ್ರೆ ಅವ್ರ ಇಡೀ ಫ್ಯಾಮಿಲಿ ಮದ್ವೆ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಈ ತರ ಇರ್ತಕ್ಕಂತ ಇವಾಗಂತೂ ಬರ್ತಾ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಆದ್ರೆ ತನ್ನಿದ್ರೆ ಮದ್ವೆನೆ ಆಗಲ್ಲ, ತುಂಬಾ ಜನಕ್ಕೆ ಎಲ್ಲರಿಗೂ ಗೊತ್ತು, ಅವರು ಅನುಭವಿಸು ಇರ್ತಾರೆ ಕೆಲವೊಬ್ರು ಕೂಡ. ಬಟ್ ಆಯುರ್ವೇದಿಕ್ ಅಲ್ಲಿ ಅದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಬಾಡಿ ಒಳಗಿರ್ತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಅದೆಲ್ಲ ಬೇದಿ ಮುಖಾಂತರ ಫಸ್ಟ್ ಹೊರಗಡೆ ಹೋಗ್ಬೇಕು. ಯಾಕಂದ್ರೆ ವರ್ಷಾನ್ಗಟ್ಲೆ ಇರುತ್ತದು, ಚಿಕ್ಕ ಸ್ವಲ್ಪ ಇರುತ್ತೆ, ಬಾಗ್ತಾ ಆಗ್ತಾ ಆಗ್ತಾ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಸೊ ಅವಾಗ ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತಂದ್ರೆ ಈಚ್ ಅಂಡ್ ಎವ್ರಿ ಸೆಲ್ ಅಲ್ಲಿ ಇರ್ತಕ್ಕಂತ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದನ್ನು ಜಾಸ್ತಿ ಮಾಡಿಬಿಟ್ಟು ಬೇದಿ ಮುಖಾಂತರ ಹೊರಗಡೆ ಹೋಗೋ ತರ ಟ್ರೀಟ್ಮೆಂಟ್ ಇರುತ್ತೆ. ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ಇವಾಗ ಏನು ಬೇಡ, ಮನೇಲೆ ಡೋಸ್ ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೇ ಕೊಟ್ಟಿರುತ್ತೆ, ನೀವು ಮನೇಲೇ ಫಾಲೋ ಅಪ್ ಮಾಡ್ಕೋಬಹುದು. ಮುಂಚೆ ಎಲ್ಲ ತುಂಬಾ ಖರ್ಚಾಗ್ತಾ ಇತ್ತು, ಪಾಪ ಅವ್ರು ಹೇಳ್ದಂಗೆ 12-15,000 ಚಾರ್ಜ್ ಮಾಡ್ತಾ ಇದ್ವಿ. ಬಟ್ ಇವಾಗೆಲ್ಲ ಅದನ್ನು ಮೆಡಿಸಿನ್ ಅಷ್ಟೇ ತಗೊಳ್ಳೋದು, ಬರೀ 4,000 ಅಷ್ಟೇ ಆಗುತ್ತೆ. ಅದನ್ನ ತಗೊಂಡು ಒಂದ್ 2-3 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಆ ತನ್ನು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದ್ ಯಾವ ತರ ಇರುತ್ತೆ ಡಾಕ್ಟ್ರೆ ಅಂತ ಹೇಳಿದ್ರೆ, ಫಸ್ಟ್ 1, 2, 3, 4 ಅಂತ ಒಂದು ಮೆಡಿಸಿನ್ಸ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಬಿಸಿನೀರಲ್ಲಿ ಇಟ್ಬಿಟ್ಟು ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ಖಾಲಿ ಹೊಟ್ಟೆಲ್ ಅಷ್ಟು ಕುಡಿತೀರ. ಆಮೇಲೆ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರ. ಅವಾಗ ಏನಾಗುತ್ತೆ ಅಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಆಯಿಲ್ ಮಸಾಜ್ ಮತ್ತೆ ಸ್ಟೀಮ್ ಬರ್ತಿರುತ್ತೆ. ಅಂದ್ರೆ ಒಂದು ಆಯಿಲ್ ಇರುತ್ತೆ, ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೋಬೇಕು, ಬಿಸಿಲಲ್ಲಿ ಅಡ್ಡಾಡಬೇಕು. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದ್ರ ಗೋಚ್ಕೊಂಡು ಕೂತ್ಕೋಬೇಕು. ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ. ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡಬೇಕು. ಅಷ್ಟು ಮಾಡೋದ್ರಿಂದ ಅಲ್ಲಿರ್ತಕ್ಕಂತ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನೊಳಗೆ ಬರುತ್ತೆ. ಲಾಸ್ಟ್ನೇ ದಿವಸ ಒಂದು 5 ಮಾತ್ರೆ ಇರುತ್ತೆ, ಆ ಮಾತ್ರೆ ನುಂಗ್ಬಿಟ್ಟು ಒಂದ್ 2 ಲೀಟರ್ ನೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನ ಕುಡಿತಾ ಬರಬೇಕು. ಅವಾಗ ಲೂಸ್ ಮೋಷನ್ ಆಗುತ್ತೆ, ಒಂದ್ 5 ಸರಿ, 10 ಸರಿ, 15 ಸರಿ, 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಸ್ಸರಿ ಆದ್ರೂ ಒಳ್ಳೇದೇ, ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ ಮಂಜಿಷ್ಠಾದಿಲೇಪ ಮತ್ತೆ ಗಂಧಕವಟಿ ಅಂತ ಇರುತ್ತೆ, ಅವನ್ ಮಾತ್ರ ಒಂದ್ 4-5 ತಿಂಗಳು ಕರೆಕ್ಟ್ ಆಗಿ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅವ್ರು ಅವಾಗ್ಲೇ ಹೇಳಿದ್ ಕರೆಕ್ಟ್, ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳ್ತಾ ನಾನು ಅಬ್ಸರ್ವ್ ಮಾಡಿರೋಂಗೆ ತುಂಬಾ ಜನ ಹೇಳ್ತಾ ಇರ್ತಾರೆ, ಸರ್ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇನ್ನೂ ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರೆ, ಅದಿನ್ನೂ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ ಅಂತ. ಏನು ಗಾಬರಿ ಮಾಡಬೇಡಿ, ಆಯುರ್ವೇದಿಕಲ್ಲಿ ಇಷ್ಟು ಮೆಡಿಸಿನ್ಸ್ ಎಲ್ಲ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಇದ್ರೂ ಕೂಡ ತನ್ನನ್ನು ನಾವು ಕಂಟ್ರೋಲ್ ಮಾಡ್ಬೋದು ಮತ್ತೆ ವಾಸಿ ಮಾಡ್ಬೋದು. ಕೆಲವೊಂದ್ಸರಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಯ್ಡ್ ಜಾಸ್ತಿ ಇದ್ದಾಗಲೂ ಈ ತರ ತಂದು ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನೀಟಾಗಿ ನೋಡ್ಬಿಟ್ಟು ರೂಲ್ ಔಟ್ ಮಾಡಿ ಖಂಡಿತವಾಗ್ಲೂ ಅದು ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ಮನೆ ಮದ್ದು ಮಾಡ್ಕೊಳ್ಳೋದು ಹೆಂಗೆ ಡಾಕ್ಟರ್, ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಬಾಕೂಚಿ ಅಂತ ಸಿಗುತ್ತೆ, ಆ ಬಾಕೂಚಿ ಬೀಜಗಳನ್ನ ತೆಗೆದ್ಬಿಟ್ಟು ಅಥವಾ ಪೇಸ್ಟ್ ಮಾಡ್ಬಿಟ್ಟು ಅಲ್ಲಿಗೆ ಅಪ್ಲೈ ಮಾಡ್ತಾ ಬನ್ನಿ, ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಮೇಡಮ್, ನನ್ನ ಹೆಸರು ಸ್ವಾತಿ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿಮ. ನಮಸ್ತೆ ಸ್ವಾತಿ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನ್ಗೆ 9 ವರ್ಷದಿಂದ ಗಂಟ್ಲ ಹತ್ರ ಒಂದು ಗೆಡ್ಡೆ ತರ ಆಗಿದೆ. ಓಕೆ. ಆಕ್ಚುಲಿ ನಮ್ಗದು ಸರಿಯಾಗಿ ಗೊತ್ತಿರ್ಲಿಲ್ಲ, ಸೊ ಇವಾಗ ಅದು ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಅದು ಒಂದು ಉಪ್ಪಿನಂಶ ಕಡಿಮೆ ಆದ್ರೆ ಒಂದು ಗೆಡ್ಡೆ ತರ ಆಗಿದೆ.
ಅಮ್ಮ ಅದು ಗಾಯ್ಟರ್ ಅಂತ ಹೇಳ್ತೀವಮ್ಮ, ಏನು ಗಾಬರಿ ಮಾಡಬೇಡಿ. ಗಾಯ್ಟರ್ ಅನ್ನೋದು ಆಬ್ವಿಯಸ್ಲಿ ಏನೋ ಉಪ್ಪಿನ ಉಪ್ಪು ಜಾಸ್ತಿ ಆದ್ರೆ ಅಥವಾ ಉಪ್ಪಿನ ಇಂದ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳ್ಬೋದು. ಡಾಕ್ಟರ್, ನಾವು ಉಪ್ಪು ತಿಂತಾ ಇದ್ದೀವಿ, ನಮಗೆ ಅದು ಕಾಯಿಲೆ ಬಂದ್ಬಿಡ್ತಾ, ಅದೇನು ಅಲ್ಲ, ನಿಮಗೆ ಕನ್ನಡದಲ್ಲಿ ಅರ್ಥ ಆಗೋ ಥರ ಉಪ್ಪು ಉಪ್ಪಿನ ಕಾಯಿಲೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಅದಕ್ಕೆ ಗಾಯ್ಟರ್ ಅಂತ ಹೇಳ್ತೀವಿ, ಅದಕ್ಕೆ ಆಪರೇಷನ್ ಏನು ಬೇಕಾಗಿಲ್ಲ. ಯೂಶ್ವಲಿ ಥೈರಾಯ್ಡ್ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು, ಥೈರಾಯ್ಡ್ ಏನು ವೇರಿಯೇಷನ್ ಆಗಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಥೈರಾಯ್ಡ್ ಅಲ್ಲಿ ಏನೋ ಟೆಸ್ಟ್ ಮಾಡಿಸಿದ್ರೆ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಇಲ್ಲಿ ಒಂಥರ ಗಂಟ್ಲಲ್ಲಿ ಒಂಥರ ಗಡ್ಡೆಗಳ ಥರ ಆಗಿರುತ್ತೆ ಅಷ್ಟೇ. ಏನು ಗಾಬರಿ ಮಾಡಬೇಡಿ, ಆಯುರ್ವೇದಿಕ್ ಅಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಹೃದಯವಟ್ಟಿ, ಕಲ್ಯಾಣಾಕ್ಷರ ಮತ್ತು ಪ್ರಭಾಕರವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಕಾಂಚನರ ಗುಗ್ಗುಲು ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ತಾ ಬರೋದ್ರಿಂದ ಆ ಗಾಯ್ಟರ್ ಕಮ್ಮಿ ಆಗ್ತಾ ಬರುತ್ತೆ. ಏನು ಗಾಬರಿ ಮಾಡೋದು ಬೇಡ, ಆಪರೇಷನ್ ಏನು ಬೇಕಾಗಿಲ್ಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಏನೋ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಅಂತಲೇ ಹೇಳ್ಬೋದು. ಹಾಗಾದ್ರೆ ಆಯುರ್ವೇದ ಚಿಕಿತ್ಸೆ ಅಂತ ಬಂದಾಗ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಾವ ರೀತಿಯಾದ ಚಿಕಿತ್ಸೆ ಇದೆ ನೋಡ್ಕೊಂಡು ಬರೋಣ. ಇವಾಗ ಹೃದಯ ಏನೋ ಕೊರೋನರಿ ಹಾರ್ಟ್ ಬ್ಲಾಕೇಜ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈ ಕೊರೋನರಿ ಹಾರ್ಟ್ ಬ್ಲಾಕೇಜ್ಗೆ ಯೂಶ್ವಲಿ ಎಲ್ಲರೂ ಸಡನ್ ಆಗಿ ಹೇಳ್ತಾರೆ, ಅಂದ್ರೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಷ್ಟೊಂದು ಜನ ಕೇಳಿರ್ತೀರಾ ಕೂಡ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಅವಾಗ ಹೋಗ್ಬಿಟ್ಟು ಸ್ಟೆಂಟ್ ಹಾಕೋದು ಅಥವಾ ಬೈಪಾಸ್ ಸರ್ಜರಿ ಮಾಡೋದು ಆ ಥರ ಮಾಡ್ತಾರೆ. ಬಟ್ ಆಯುರ್ವೇದಿಕ್ ಅಲ್ಲಿ ಒಂದು ಹೃದಯವಟ್ಟಿ ಅಂತ ಮಾತ್ರ ಇರುತ್ತೆ, ಆ ಹೃದಯವಟ್ಟಿ, ಕಲ್ಯಾಣಾಕ್ಷರ ಮತ್ತೆ ಪ್ರಭಾಕರವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಒಂದು 2.5 ತಿಂಗಳು ಅನ್ನಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುತ್ತೆ. ಕೆಲವೊಬ್ರು 3 ದಿವಸದಲ್ಲಿ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ತಾರೆ. ಇವಾಗ ಲಕ್ಷಣಗಳು ಯಾವ್ಯಾವ ಇರ್ತವೆ ಡಾಕ್ಟ್ರೆ, ಕೊರೋನರಿ ಹಾರ್ಟ್ ಬ್ಲಾಕೇಜ್ಗೆ ಅಂತ ಬಂದಾಗ? ಏನೋ ಡಿಫಿಕಲ್ಟಿ ವಾಕಿಂಗ್ ಅಂತ ಹೇಳ್ತೀವಿ, ನಮಗೂ ಏನಾದ್ರು ಹಾರ್ಟ್ ಅಟ್ಯಾಕ್ ಇದೆಯಾ, ಯಾಕಂದ್ರೆ ಅದಕ್ಕೆ ಸೈಲೆಂಟ್ ಕಿಲ್ಲರ್ ಡಿಸೀಸ್ ಅಂತ ಕರಿತೀವಿ, ನಮಗೂ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ನಮ್ಮ ದೇಹಕ್ಕೆ ನಮ್ಮನ್ನ ಅಂತಂದ್ರೆ, ಒಂದು ಡಿಫಿಕಲ್ಟಿ ವಾಕಿಂಗ್ ಅಂತ ಹೇಳ್ತೀವಿ. ಡಿಫಿಕಲ್ಟಿ ವಾಕಿಂಗ್ ಅಂತ ಹೇಳಿದ್ರೆ ಒಂದು 1/2 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ ಓಡಾಡುವಾಗ ಒಂಥರ ಆಯಾಸ ಬರೋದು, ಏದುಸಿರು ಬಂದಂಗೆ ಆಗೋದು ಆಗ್ತಾ ಇರುತ್ತೆ. ಜೊತೆಗೆ ಡಿಫಿಕಲ್ಟಿ ಏನು ಬ್ರೀತಿಂಗ್ ಅಂತ ಹೇಳ್ತೀವಿ. ಆಮೇಲೆ ಮೆಟ್ಲು ಹತ್ತಕ್ಕಾಗಲ್ಲ, ಒಂದು ಸ್ವಲ್ಪ ಒಂದು ಮಾಡಿ ಏನಾದ್ರು ಮೆಟ್ಲತ್ತಿದ್ವಿ ಅಥವಾ ಒಂದು ಅರ್ಧ ಮಾಡಿ ಮೆಟ್ಲತ್ತಿದ್ವಿ ಅಂತ ಹೇಳಿದ್ರೆ ಒಂಥರ ಉಸಿರಾಟ ಕಷ್ಟ ಆಗೋದು, ಆಯಾಸ ಬಂದಂಗೆ ಆಗೋದು ಆಗ್ತಾ ಇರುತ್ತೆ. ಅದರ ಅರ್ಥ ನಿಮಗೆ ಕೊರೋನರಿ ಹಾರ್ಟ್ ಬ್ಲಾಕೇಜ್ ಆಗಿರೋ ಚಾನ್ಸಸ್ ಇದೆ ಅಂತ. ಸೊ ಏನು ಇವಾಗಂತೂ ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳೆಲ್ಲ, ಇವಾಗ ಪುನೀತ್ ರಾಜ್ಕುಮಾರ್ ಎಲ್ಲ ಹೊರಟೋದ್ಮೇಲೆ ತುಂಬ ಜನ ಎದುರುಕೊಂಡು ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ. ಸೊ ಏನಾದರೂ ಈ ಥರ ಸಿಂಪ್ಟಮ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಏನು ಆಪರೇಷನ್ ಆಗಲಿ ಏನು ಬೇಕಾಗಿಲ್ಲ, ಬರೀ ಹೃದಯವಟ್ಟಿ, ಪ್ರಭಾಕರವಟ್ಟಿ, ಕಲ್ಯಾಣಾಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ, ಅದು ತುಂಬಾ ಕಾಸ್ಟ್ಲಿ ಆಗಲ್ಲ, ಎಲ್ಲದೂ ಸೇರಿಬಿಟ್ಟು 1 ತಿಂಗಳಿಗೆ 1-3.5 ಸಾವಿರ ಆಗುತ್ತೆ ಅಷ್ಟೇ. ಅವುಗಳನ್ನ 1-3 ತಿಂಗಳು ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಗೆ ಒಂದು ಜೀವ ತುಂಬ ಇಂಪಾರ್ಟೆಂಟ್ ಆಗಿರುತ್ತಲ್ವ. ಸೊ ಆ ಥರ ಸಿಂಪ್ಟಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸುಮ್ಮನೆ ಆಂಜಿಯೋಗ್ರಾಮ್ ಮಾಡಿ ಅದನ್ನ ECG TMT ಅದೆಲ್ಲ ಮಾಡಿಸ್ಕೊಂಡು ಸುಮ್ಮನೆ ದುಡ್ಡು ಖರ್ಚು ಮಾಡಿಬಿಟ್ಟಿರ್ತಾರೆ. ಆದರೆ ಅದರದ್ದು ಎದುರ್ಕೊಂಡ್ಬಿಟ್ಟು ಮತ್ತೆ ಸ್ಟೆಂಟ್ ಹಾಕೋದು, ಬೈಪಾಸ್ ಸರ್ಜರಿ ಏನೆಲ್ಲ ಮಾಡಿಸ್ಕೊಂಡು ಮತ್ತೆ ಅದು ರಿಯಕರ್ ಆಗ್ಬಿಟ್ಟು ಸ್ಟೆಂಟ್ ಎಲ್ಲ ಕೊಲಾಪ್ಸ್ ಆಗಿರೋದು, ಮತ್ತೆ ಏನು ಮಾಡೋಕ್ಕಾಗಲ್ಲ, ಈ ಥರ ತುಂಬ ಪೇಷೆಂಟ್ಸ್ನ ನೋಡ್ತಾ ಇರ್ತೀನಿ. ನೀವು ಆ ಥರ ಮಾಡಕ್ಕೆ ಹೋಗ್ಬೇಡಿ. ಹಾರ್ಡ್ಲಿ 1-3 ತಿಂಗಳು ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಂಡ್ರೆ ಎಷ್ಟೇ ಪರ್ಸೆಂಟ್ ಬ್ಲಾಕೇಜ್ ಇದ್ರೂ ಕೂಡ ನಾವು ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಅದಕ್ಕೆ ನಿದರ್ಶನಗಳು ಹೆಂಗೆ ಡಾಕ್ಟರ್, ಇವಾಗ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ, ಅದ್ರ ಮೇಲೆ ಅನಿಮಲ್ ಎಕ್ಸ್ಪೆರಿಮೆಂಟ್ಸ್ ಆಗಿದೆ, ಕ್ಲಿನಿಕಲ್ ಸ್ಟಡಿ ಆಗಿದೆ, ಆಮೇಲೆ ಇಂಟರ್ನ್ಯಾಷನಲ್ ಪೇಪರ್ ಪ್ರೆಸೆಂಟೇಷನ್ ಕೂಡ ಆಗಿದೆ. ಏನು ಗಾಬರಿ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಹಾರ್ಡ್ಲಿ ನಾನು ಹೇಳ್ತಾ ಇರೋದಷ್ಟೇ, 3-6 ತಿಂಗಳು ಕಂಪ್ಲೀಟ್ ಕರೆಕ್ಟಾಗಿ ತಗೊಳ್ತಾ ಬಂದರೆ ಅವರಿಗೆ ಸಿಂಪ್ಟಮ್ಸ್ ಅಬ್ಸರ್ವ್ ಮಾಡ್ತಾರೆ. ಏನು ಒಂದು 15 ದಿನ ಅಥವಾ 1 ತಿಂಗಳು ಅನ್ನೋಷ್ಟೊತ್ತಿಗೆ, ಡಾಕ್ಟರ್ ನಾನು 1/2 ಕಿಲೋಮೀಟರ್ ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಇವಾಗ 1 ಕಿಲೋಮೀಟರ್ ಓಡಾಡ್ತೀನಿ, ಅಷ್ಟೊಂದು ಏದುಸಿರು ಬರಲ್ಲ, ಎದೆ ಟಪ್ ಟಪ್ ಅಂತ ಹೊಡ್ಕೊಳ್ಳಲ್ಲ, ಈ ಥರದ್ದೆಲ್ಲ ನೋಟಿಸ್ ಮಾಡಿರೋ ತುಂಬ ಜನ ಹೇಳ್ತಾರೆ. ಈವನ್ ಎಷ್ಟೊಂದು ಕಡೆ ಹೃದಯಾಲಯಗಳಲ್ಲೆಲ್ಲ ಅಡ್ಮಿಟ್ ಆಗಿ ಇನ್ನೇನು ಆಪರೇಷನ್ ಮಾಡಬೇಕು ಅಂತ ಹೇಳಿದವ್ರನ್ನು ಅಥವಾ ಅಲ್ಲಿ ರಿಜೆಕ್ಟ್ ಮಾಡಿರೋರ್ನು ಕೂಡ ವಾಪಸ್ ಕರೆಸ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿರೋದಾಗಿದೆ. ಏನು ಗಾಬರಿ ಮಾಡೋದು ಬೇಕಾಗಿಲ್ಲ, ಒಂದು ಹಾರ್ಡ್ಲಿ 1-3 to 6 ಮಂತ್ಸ್ ರೆಗ್ಯುಲರ್ ಮೆಡಿಸಿನ್ ತಗೊಂಡು ಕಂಪ್ಲೀಟಾಗಿ ವಾಸಿ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಆಗ್ಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಾಗೆ ನಮ್ಮ ದೇಶೀಯ ವೈದ್ಯ ಪದ್ಧತಿಯಾದಂತಹ ಆಯುರ್ವೇದದಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದೆ ಬರ್ತಕ್ಕಂತಹ ನಾನಾ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಹೌದು, ಖಂಡಿತವಾಗ್ಲೂ ಪೂರ್ವಜರು ನಮಗೆ ಒಂದು ವರವಾಗಿ ಕೊಟ್ಟಂತದ್ದು ಈ ಒಂದು ಆಯುರ್ವೇದ ಅಂತಲೇ ಹೇಳ್ಬೋದು. ಏನೋ ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಹರ್ಷಿತ್, ಬ್ಯಾಂಗ್ಳೂರಿಂದ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಹರ್ಷಿತ್ ಹೇಳಿ, ಏನ್ ಸಮಸ್ಯೆ ಇದೆ? ಅಪ್ಪಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ, 8 ಇಯರ್ಸ್ ಇಂದ ಫಾಸ್ಟ್. ಓಕೆ, ಏನೇನಾಗುತ್ತೆ ಪಾರ್ಕಿನ್ಸನ್ಸ್ ಅಂದ್ರೆ? ಅದು ನಡಿಯಕ್ಕಾಗ್ತಾ ಇಲ್ಲ, ಅವ್ರಿಗೆ ಮಾತಾಡಕ್ಕಾಗಲ್ಲ. ಓಕೆ,
ಇವಾಗ ಪಾರ್ಕಿನ್ಸನ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಯಾವ ರೀತಿ ಇದೆ, ಯಾವ ರೀತಿ ಬರುತ್ತೆ, ನಿಮಗೂ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪಾರ್ಕಿನ್ಸನ್ಸ್ ಅನ್ನೋದು ಬ್ರೈನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ. ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಆಗ್ತಾ ಈ ಪಾರ್ಕಿನ್ಸನ್ ಸ್ಟಾರ್ಟ್ ಬರ್ತಾ ಹೋಗುತ್ತೆ. ಯೂಶ್ವಲಿ ಇದಕ್ಕೆ ವಯಸ್ಸಾದ್ಮೇಲೆ ಅಂದರೆ 60 ವರ್ಷ ಆದಮೇಲೆ ಅರಳು ಮರಳು ಅಂತ ಹೇಳ್ತೀವಲ್ವ, ಸೊ ಅಂದರೆ 60 ವರ್ಷ ಆಗ್ತಿದ್ದಂಗೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಆಗ್ತಾ ಆ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಎಲ್ಲಿಟ್ಟಿದ್ರು ಮರ್ತೋಗ್ತಾ ಇರುತ್ತೆ, ಆಮೇಲೆ ಓಡಾಡುವಾಗ ಒಂಥರ ಜೋಲಿ ಬಂದಂಗೆ ಆಗ್ತಾ ಇರುತ್ತೆ, ಆಮೇಲೆ ಕೈ ನಡ್ಕ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಒಂಥರ ಗ್ರಿಪ್ ಹಿಡ್ಕೊಳಕ್ಕಾಗಲ್ಲ, ರಾತ್ರಿ ಎಲ್ಲ ಮಾತಾಡೋದು ಈ ಥರ ಸ್ಟಾರ್ಟ್ ಆಗುತ್ತೆ. ಅದು ಲೇಟರ್ ಸ್ಟೇಜಲ್ಲಿ, ಸ್ಟಾರ್ಟಿಂಗಲ್ಲಂತೂ ಇವಾಗಂತೂ ಯಾರು ತುಪ್ಪ ತಿನ್ನಲ್ಲ, ಆಮೇಲೆ ವಾಲ್ನಟ್ಸು ಡ್ರೈ ಫ್ರೂಟ್ಸ್ ಏನು ತಿನ್ನಲ್ಲ. ಹಂಗಂತ ನೋಡ್ಬಿಟ್ಟು ಈ ಬದಲಾದ ಜೀವನ ಶೈಲಿಯಿಂದ ಒಂದು 35-40 ವರ್ಷ ಅನ್ನಷ್ಟೊತ್ತಿಗೆ ಇವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ, ಡಾಕ್ಟ್ರೆ ನಂಗೆ ಇವಾಗ ಓಡಾಡೋಕ್ಕಾಗಲ್ಲ, ಕೈ ಶೇಕ್ ಆಗುತ್ತೆ, ಕೈ ಎಲ್ಲ ಜುಮ್ ಜುಮ್ ಅನ್ನತ್ತೆ, ಮೈ ಎಲ್ಲ ಜುಮ್ ಜುಮ್ ಅನ್ನತ್ತೆ, ಈ ಥರದ್ದೆಲ್ಲ ಕೇಳ್ತಾ ಹೋಗಿರ್ತೀರ. ಸೊ ನಿಮಗೂ ಪಾರ್ಕಿನ್ಸನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಎರಡು ನಿಂತ್ಕೊಂಡು ಎರಡು ಕಾಲನ್ನ ಕೂಡಿಸ್ಬಿಟ್ಟು ಕಣ್ಣು ಮುಚ್ಕೊಂಡು ಒಂದು 2 ಸೆಕೆಂಡ್ ನಿಂತ್ಕೊಳ್ಳಿ, ಅಥವಾ ಒಂದು 30 ಸೆಕೆಂಡಿಂದ 1 ನಿಮಿಷದವರೆಗೂ ನಿಂತ್ಕೊಳ್ಳಿ. ಅವಾಗ ನಿಮ್ಮ ಬಾಡಿ ಜೋಲಿ ಬಂದಂಗಾಗುತ್ತೆ, ಸ್ವಲ್ಪ ಅಲ್ಲಾಡ್ದಂಗಾಗುತ್ತೆ. ಆ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಇದೆ ಅಂತ ಅರ್ಥ. ಏನು ಗಾಬರಿ ಮಾಡೋದು ಬೇಡ, ಯಾಕಂದರೆ ಇವಾಗ ಹೆಲೋಪತಿನಲ್ಲಿ ಎಲ್ಡೋಪ ಎಂಡೋಪ ಮಾತ್ರೆ ಸಿಂಡೋಪ ಮಾತ್ರೆಗಳು ಕೊಡ್ತಾ ಹೋಗ್ತಾರೆ, ತಾತ್ಕಾಲಿಕ ಅಷ್ಟೇ, ಬರ್ತಾ ಬರ್ತಾ ಅದಿನ್ನೂ ಏನು ಬ್ರೈನ್ ಸೆಲ್ಸ್ ಎಲ್ಲ ಮತ್ತೆ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಆಯುರ್ವೇದಿಕಲ್ಲಿ ಶುಕ್ರ ಮಾತ್ರ ಕೋಟಿ, ಅಶ್ವಗಂಧ ಚೂರ್ಣ, ಫಲಘೃತ ಮತ್ತು ಮಹಾನಾಣ ಥರ ಅಂತ ಇರುತ್ತೆ, ಆ 5 ಮೆಡಿಸಿನ್ಸ್ನ 3-4 ತಿಂಗಳು ರೆಗ್ಯುಲರ್ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಪಾರ್ಕಿನ್ಸನ್ಸ್ ಇದ್ರೂ ನಾವು ಕಂಪ್ಲೀಟಾಗಿ ವಾಸಿ ಮಾಡ್ಬೋದು, ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, 2 ಮೆಡಿಸಿನ್ಸ್ನ ಒಟ್ಟೊಟ್ಟಿಗೆ ತಗೊಳ್ತಾ ನಾವು ವಾಸಿ ಮಾಡ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಮಮತಾ ಅಂತ ಮಾತಾಡ್ತಿರೋದು. ಡಾಕ್ಟರ್ ಇದಾರೆ, ಅಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮಮತಾ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಾನು ಶುಗರ್ ಇದೆ ಸರ್, 54 ವರ್ಷ ಸರ್ ನಮಗೆ. ಓಕೆ, ಸ್ವಲ್ಪ ಇದು ಕಾಲು ಸ್ವಲ್ಪ ದಪ್ಪ ಆಗಿದೆ, ಗಂಟ ಹತ್ರ ಸ್ವಲ್ಪ ಒಂದ್ ಗಂಟಾಗಿದೆ, ಆಮೇಲೆ ಕೈ ಸ್ವಲ್ಪ ರಟ್ಟೆಗಳು ದಪ್ಪ ಆಗಿದಾವೆ. ಓಕೆ, ಮಾತ್ರೆಗಳನ್ನ ತಗೋತೀವಿ ಸರ್, ಇನ್ನೇನು ತಗೊಳಲ್ಲ. ಓಕೆ ಅಮ್ಮ, ಸೊ ಅದಕ್ಕೆ ಯೂಶ್ವಲಿ ಕಾಲೆಲ್ಲ ಊದ್ಕೊಳ್ಳೋದು ಯಾಕಾಗತ್ತೆ ಅಂತ ಹೇಳಿದ್ರೆ, ಇವಾಗ ಯೂಶ್ವಲಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ, ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಕಾಲಿಗೆ ರಕ್ತ ಏನೋ ಸಂಚಾರ ಮಾಡ್ತಕ್ಕಂಥ ರಕ್ತನಾಳಗಳಿಂದವಲ್ವ, ಅಲ್ಲೊಂದು ಟಾರ್ಕ್ವೆಟ್ ಆಗುತ್ತೆ ಅಥವಾ ಊದ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಕೆಲವೊಂದ್ಸರಿ ಸ್ಪೈಡರ್ ಥರ ಅಂದರೆ ಈ ಜೇನು ಬಲೆ ಥರ ಅಂದರೆ ಜೇಡರ ಬಲೆ ಥರ ಒಂಥರ ಅಗಲ ಆಗ್ತಾ ಇರುತ್ತೆ, ಅಲ್ಲಿ ಒಂಥರ ಏನೋ ಹಳದಿ ಕಲರ್ ಸಾರಿ ನೀಲಿ ಕಲರ್ ಆಗೋದು, ಕಪ್ಪುಗಾಗೋದು ಅಥವಾ ಕೆಂಪುಗಾಗೋದು ಆಗ್ತಾ ಇರುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಏನೋ ಏನೋ ವೇನ್ಸ್ ಎಲ್ಲ ಜಾಸ್ತಿ ಆಗಿದೆಯಂತ. ಅದಂಗೆ ಬಿಟ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೊಂದು ಜನ ಆಪರೇಷನ್ ಮಾಡಿಸ್ಕೊಂಡು ಬರ್ತಾರೆ, ಸರ್ ಡಾಕ್ಟ್ರೆ ಮತ್ತೆ ಕಾಲು ಉತ್ತಾ ಇದೆ, ಮತ್ತೆ ಗಾಯಗಳಾಗ್ಬಿಟ್ಟಿದೆ, ಇನ್ನೂ ವಾಸಿ ಆಗ್ತಾ ಇಲ್ಲ ಅಂತ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ, ಅದು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಜೊತೆಗೆ ಈ ಕಾಲು ಉತ್ತ ಬರೋದು ಅಥವಾ ಕಾಲು ಕೆಳಗಡೆ ಒಂದು ಸ್ವಲ್ಪ ಕಪ್ಪುಗಾಗೋದು ಈ ಥರ ಎಲ್ಲ ಸಿಂಪ್ಟಮ್ಸ್ ಇತ್ತು ಅಂದರೆ ಅದು ಒಳಗಡೆ ರಕ್ತ ಸಂಚಾರ ಕರೆಕ್ಟಾಗಿ ಆಗ್ತಾ ಇಲ್ಲ, ಅದು ವೆರಿಕೋಸ್ ವೇನ್ಸ್ ಆಗಿದೆ ಅಂತ. ಸೊ ಹಂಗೆ ಬಿಟ್ಕೊಳ್ತಾ ಹೋದರೆ ಅದು ಗಾಯಗಳಾಗ್ಬಿಟ್ಟು ಅದು ವಾಸಿನೇ ಆಗಲ್ಲ ಅನ್ನೋ ಸ್ಟೇಜ್ ಬರುತ್ತೆ, ಕೆಲವೊಂದ್ಸರಿ ಗ್ಯಾಂಗ್ರೀನ್ ಆಗ್ಬಿಟ್ಟು ಕಾಲೇ ಕಟ್ ಮಾಡೋ ಸ್ಥಿತಿನೂ ಬಂದ್ಬಿಡುತ್ತೆ. ಏನು ಗಾಬರಿ ಮಾಡಬೇಡಿ, ಆಯುರ್ವೇದಿಕಲ್ಲಿ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಗಂಧಕವಟಿ ಮತ್ತು ಹೃದಯವಟ್ಟಿ ಕಲ್ಲಾಣಕ್ಷರ ಪ್ರಭಾಕರವಟಿ ಅವಿಪತಿಕರ ಚೋಣ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈವನ್ ಗಾಯಗಳಾಗ್ಬಿಟ್ಟು ಗ್ಯಾಂಗ್ರೀನ್ ಸ್ಟೇಜ್ಗೆ ಹೋಗಿದ್ರು ಕೂಡ ನಾವು ವಾಸಿ ಮಾಡ್ಬೋದು, ಏನು ಗಾಬರಿ ಮಾಡೋದು ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಮೇಡಮ್ ನನ್ನ ಹೆಸರು ಭಾರತಿ ಅಂತ, ಸಂಡೆ ಸ್ಟಿಚ್ ಚನ್ನರಾಯಪಟ್ಟಣದಿಂದ ಮಾತಾಡ್ತಿರೋದು. ಡಾಕ್ಟರ್ ಇದಾರೆ, ಅಮ್ಮ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಭಾರತಿ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಮಸ್ಕಾರ, ನಮ್ ತಾಯಿಗೆ 80 ಇಯರ್ಸ್ ಆಗಿದೆ ಸರ್. ಈಗ ಒಂದು 3-4 ಮಂತ್ಸ್ ಇಂದ ಸ್ವಲ್ಪ ಬಾಡಿ ಕೈಗಳು ತುಂಬಾ ಶೇಕ್ ಆಗುತ್ತೆ ಒಂದ್ ಸ್ವಲ್ಪ, ಅದಕ್ಕೆ ಖಂಡಿತವಾಗ್ಲು ಈ 80 ಇಯರ್ಸ್ ಅಂದ್ರೆ ಹೇಳ್ದಂಗೆ ವಯಸ್ಸಾಗ್ತಾ ಆಗ್ತಾ ಪಾರ್ಕಿನ್ಸನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ, ಆ ಥರ ಹೇಳಿದ್ನಲ್ವ. ಸೊ ಅದೇ ಅದು, ಏನು ಗಾಬರಿ ಮಾಡಬೇಡಿ, ನಾನು ಅವಾಗಲೇ ಹೇಳ್ದಂಗೆ ಏನು ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಫಲಘೃತ, ಮಹಾನಾಯಣ ತೈಲ ಅಂತ ಇರುತ್ತೆ, ಅದು ಪಿಚ್ಚು ಮಾಡ್ಕೋಬೇಕು ಆ ಥರ ಹೇಳಿದ್ನಲ್ವ. ಅದನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರು ಇನ್ನೂ 100 ವರ್ಷ ಆರಾಮ್ಸೆ ಬದುಕಿರ್ತಾರೆ, ಆದರೆ ಆರಾಮ್ಸೆ ಅವ್ರು ಹೆಲ್ದಿಯಾಗಿ ಅವ್ರ ಲೈಫ್ ಲೀಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಏನು ಗಾಬರಿ ಮಾಡೋದು ಬೇಡ, ಒಂದು 6 ತಿಂಗಳು ರೆಗ್ಯುಲರಾಗಿ ನಾವು ಇದೇ ಮಾತ್ರೆಗಳು ತಗೊಳ್ತಾ ಬರೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗಾಬರಿ ಮಾಡೋದು ಬೇಡ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಮನೆ ಮದ್ದು ನೋಡೋ ಸಮಯ, ಅದಕ್ಕೆ ಮುನ್ನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ನಂತರ ಮತ್ತೊಮ್ಮೆ ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಅಲ್ಲದೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಅಂತಲೇ ಹೇಳ್ಬೋದು. ಹಾಗಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಮನೆ ಮದ್ದನ್ನ ನೋಡುವಂತ ಸಮಯ ಏನಿದೆ? ಮನೆ ಮದ್ದು ನೋಡ್ಕೊಂಡು ಬನ್ನಿ. ಈ ಹಾರ್ಟ್ ಅಟ್ಯಾಕ್ ಅಥವಾ ಕೊರೋನರಿ ಆರ್ಟರಿ ಬ್ಲಾಕೇಜ್ ಗೆ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂದ್ರೆ, ಮೇನ್ ಆಗಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಮೆಣಸು ಹಿಪ್ಲಿ ಮತ್ತೆ ಲವಂಗ ಹಾಕ್ಬಿಟ್ಟು ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಅಥವಾ ಈ ಶುಂಠಿ ಮೆಣಸು ಹಿಪ್ಲಿ ಮತ್ತೆ ಲವಂಗನ ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ತಗೊಳ್ಳುವಾಗ ಬೆಳ್ಳುಳ್ಳಿನ ಕಷಾಯ ಮಾಡಿಕೊಂಡು ಅಥವಾ ಅದನ್ನ ಜಜ್ಜಿಕೊಂಡು ಅದನ್ನ ತಿಂತಾ ಬಂದ್ರೆ ಈ ಹಾರ್ಟ್ ಅಟ್ಯಾಕ್ಗೆ ಅನುಕೂಲ ಆಗುತ್ತೆ ಅಥವಾ ಕೊರೋನರಿ ಹಾರ್ಟ್ ಬ್ಲಾಕೇಜ್ಗೆ ಅನುಕೂಲ ಆಗುತ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿನಿತ್ಯ ನಾವು ಆಹಾರ ಸೇವನೆಯಲ್ಲಿ ಎಲ್ಲಾ ಪದಾರ್ಥಗಳನ್ನ ಬಳಸ್ತಾನೆ ಇರ್ತೀವಿ, ಆದ್ರೆ ಬಳಸ್ತಕ್ಕಂಥ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಒಂದು ಔಷಧೀಯ ಗುಣವಿರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಅಡುಗೆ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇರ್ತೀವಿ ಅಂದ್ರೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ಭೋಜ ಅಂತ ಬಂಟ್ವಾಲದಿಂದ ಫೋನ್ ಮಾಡೋದು. ನಮಗೆ ಮಾತನಾಡಿ ಸರ್. ನಮಸ್ತೆ, ಹೇಳಿ ಭೋಜ್ ಅವರ, ಏನ್ ಸಮಸ್ಯೆ ಇದೆ? ನನಗೆ ಸ್ವಲ್ಪ ಎರಡು ಸ್ಟೆಂಟ್ ಎಲ್ಲ ಹಾಕಿದ್ದೇವೆ, ಆದ್ರೆ ಒಮ್ಮೆಮ್ಮೆ ಲೆಫ್ಟ್ ಸೈಡ್ ಒಮ್ಮೆಮ್ಮೆ ನೋವ್ ಆಗ್ತದೆ ಲೈಟ್. ಒಂದ್ 2 ವರ್ಷ ಆಯ್ತು ಹಾಕಿ ಹಾಗೆ. ಓಕೆ ಓಕೆ, ಯಾವಾಗಿಂದ ನೋವು ಸ್ಟಾರ್ಟ್ ಆಗ್ತದೆ? ಒಮ್ಮೆಮ್ಮೆ, ಯಾವಾಗ ಬೆಳಿಗ್ಗೆ ಸಾಯಂಕಾಲ ಹಾಗೆ ಜಸ್ಟ್. ಓಕೆ, ನಾನು ಅದಕ್ಕೆ ಹೇಳೋದು, ಯಾವ್ದೇ ಸ್ಟೆಂಟ್ ಹಾಕಿದ್ರು ಕೊಲಾಪ್ ಏನಾದ್ರು ಬೈಪಾಸ್ ಸರ್ಜರಿ ಮಾಡಿದ್ರು ಮತ್ತೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ಇವಾಗ ಅಲೋಪತಿ ಮೆಡಿಸಿನ್ಸ್ ಅಲ್ಲಿ ಅಲ್ಲಿ ಬ್ಲಾಕೇಜಸ್ಗೆ ಒಂದು ಸ್ಟೆಂಟ್ ಹಾಕ್ತಾರೆ. ಹಂಗಂದ್ರೆ ಏನು ಡಾಕ್ಟರ್, ನಮಗೂ ಅರ್ಥ ಮಾಡಿಸಿ ಅಂತ ಹೇಳಿದ್ರೆ, ಈ ರಕ್ತ ನಾಳಗಳು ಇರುತ್ತೆ ಅಥವಾ ಒಂದು ಪೈಪ್ ಲೈನ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಲ್ಲಿ ಏನಾದ್ರೂ ಎಪ್ಪುಗಟ್ಟಿತ್ತು ಅಂತ ಹೇಳಿದ್ರೆ ಇನ್ನೊಂದು ಪೈಪ್ ಆ ಕಡೆ ಒಂದು ತೂತ್ ಮಾಡಿಬಿಟ್ಟು ಇನ್ನೊಂದು ಪೈಪ್ಗೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಪೈಪ್ ಲೈನ್ ಕನೆಕ್ಷನ್ ಕೊಡ್ತೀವಿ, ಅದಕ್ಕೆ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ. ಅದೇ ರೀತಿನೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಕ್ತನಾಳಗಳಲ್ಲಿ ಎಲ್ಲಿ ಬ್ಲಾಕೇಜ್ ಆಗಿದೆಯೋ ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ಪೈಪ್ ಹಾಕ್ಬಿಟ್ಟು ಅಂದ್ರೆ ಬೇರೆ ರಕ್ತನಾಳಗಳನ್ನ ಕನೆಕ್ಷನ್ ಮಾಡ್ತೀವಿ, ಅದಕ್ಕೆ ಬೈಪಾಸ್ ಅಂತ ಕೇಳ್ತೀವಿ. ಓಕೆ, ಬೈಪಾಸ್ ಸರ್ಜರಿ ಅಂತ. ಇನ್ನೊಂದು ಸ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿ ಬ್ಲಾಕೇಜಸ್ ಇರುತ್ತೆ, ಅದಕ್ಕೊಂದು ಒಂದು ಸ್ಟೆಂಟ್ ಅಂತ ಹೇಳಿದ್ರೆ ಒಂದು ಒಂಥರ ಮೆಶ್ ಅಂತ ಹೇಳ್ತೀವಿ ಅಂತ ಅನ್ಕೊಳ್ಳಿ. ಆ ಮೆಶ್ ನ ಒಳಗಡೆ ತಳ್ಬಿಟ್ಟು ಅದನ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ರಕ್ತ ಸಂಚಾರ ಮಾಡಕ್ ಅನುಕೂಲ ಮಾಡ್ತಾ ಇರುತ್ತೆ. ಆದ್ರೆ ಈ ಯಾವಾಗಾದ್ರೂ ಅಲ್ಲಿ ರಕ್ತ ಏನೋ ಎಪ್ಪು ಗಟ್ಟಿರೋದು ಹಂಗೆ ಇರುತ್ತೆ, ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಆ ಸ್ಟೆಂಟ್ ಒತ್ತಡ ಬಿದ್ದು 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 ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಈ ಆಯುರ್ವೇದದಲ್ಲಿ ಏನ್ ಮೆಡಿಸಿನ್ಸ್ ಎಲ್ಲ, ಈ ಮೆಡಿಸಿನ್ಸ್ ಎಲ್ಲ ತೊಳೆದ್ರಿಂದ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಬಾಡಿ ಒಳಗಿರ್ತಕ್ಕಂಥ ಫ್ಯಾಟ್ ಮೆಟಬಾಲಿಸಮ್ನ ನಾರ್ಮಲ್ ಮಾಡಿಬಿಟ್ಟು ಅಲ್ಲಿ ಬ್ಲಾಕೇಜಸ್ನ ನಾರ್ಮಲ್ ಮಾಡ್ತಾ ಬರುತ್ತೆ. ಹಂಗಾಗಿ ಎರಡೂವರೆ ಮೂರು ತಿಂಗಳಷ್ಟೊತ್ತಿಗೆ ಎಷ್ಟೇ ಜಾಸ್ತಿ ಬ್ಲಾಕೇಜ್ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಆಗಿರುತ್ತೆ. ಆದ್ರೆ ರಿಪೀಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇನ್ನ ಮೂರು ತಿಂಗಳು ಅಂದ್ರೆ 6 ತಿಂಗಳು ಅದು ಮೆಡಿಸಿನ್ಸ್ ಎಲ್ಲ ತಗೊಳಕ್ಕೆ ಇರ್ತೀನಿ. ಅದ್ ತಗೊಳ್ತಾ ಬರೋದ್ರಿಂದ ಎಷ್ಟೇ ಪರ್ಸೆಂಟ್ ಬ್ಲಾಕೇಜ್ ಆಗಿದ್ರು ನಾವು 100% ವಾಸಿ ಮಾಡ್ಬೋದು. ಆಗ್ಲೇ ಸ್ಟೆಂಟ್ ಹಾಕ್ಬಿಟ್ಟಿದ್ದಾರೆ ಡಾಕ್ಟ್ರೆ, ಮತ್ತೆ ಬೈಪಾಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಂಗಾದ್ರೂ ಕೂಡ ಈ ಮೆಡಿಸಿನ್ಸ್ಗಳು ತಗೊಳೋದ್ರಿಂದ ಈ ಫ್ಯಾಟ್ ಮೆಟಬಾಲಿಸಮ್ ನಾರ್ಮಲ್ ಮಾಡ್ಬಿಟ್ಟು ಮತ್ತೆ ಇವ್ರಿಗಾಗಿರೋತರ ಭೋಜ್ ಅವ್ರಿಗಾಗಿರೋತರ ಮತ್ತೆ ಅಲ್ಲಿ ಬ್ಲಾಕೇಜ್ ಆಗಲ್ದಂಗೆ ನೋಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಏನು ಗಾಬರಿ ಮಾಡಬೇಡಿ ಭೋಜ್ ಅವರೇ, ಅದು ಒಂದು ಹೃದಯ ವಟ್ಟಿ ಪ್ರಭಾಕರ ವಟ್ಟಿ ಕಲ್ಯಾಣಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವು ಒಂದು 3 ತಿಂಗಳು ಕರೆಕ್ಟಾಗಿ ತಗೊಳ್ತಾ ಬನ್ನಿ, ಆ ನೋವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಆ ಬ್ಲಾಕೇಜಸ್ ಕೂಡ ವಾಸಿ ಆಗುತ್ತೆ, ಮತ್ತೆ ಫರ್ದರ್ ಡೆಪಾಸಿಟ್ ಆಗಲ್ದಂಗೆ ನೋಡ್ಕೊಳುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ನಮಸ್ತೆ ಮೇಡಮ್, ನನ್ನ ಹೆಸರು ರಾಮೂರ್ತಿ ಅಂತ ಹೇಳಿ ಕಂಪ್ಲಿಯಿಂದ ಮಾತಾಡೋದು. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ರಾಮೂರ್ತಿ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನಗೆ ಸ್ವಲ್ಪ ನಡೆದ್ರೆ ನೋವು ಬರುತ್ತೆ ಸರ್ ಹಾರ್ಟ್ ಮೇಲೆ. 3 ವರ್ಷ ಆಯ್ತು. ನಾನು 2019 ಇಲ್ಲೇ ಗಂಗಾವತಿಯಲ್ಲಿ ಚೆಕ್ ಮಾಡಿಸಿದ್ರಿ, TMT 2DAK ECG ಎಲ್ಲ ಚೆಕ್ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆ, ಏನಿಗ್ರೂ ಮಾಡಿಸ್ಬೇಕಂತ ಹೇಳಿದ್ರಿ. ಓಕೆ, ನಾನು ಏನಿಗ್ರಾಮ್ ಮಾಡ್ಸಕ್ ಹೋಗಿಲ್ಲ ಸರ್ ನಾನು. ಓಕೆ, ಇವಾಗ ನೋಡಿ, ಆಂಜಿಯೋಗ್ರಾಮ್ ಮಾಡಿಸಿಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ ಅಂತ ಹೇಳಿದ್ರೆ, ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ ಆಗಿರುತ್ತೆ, ಅದ್ರಲ್ಲಿ TMT ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರೆ ಒಂದು 80% ಚಾನ್ಸಸ್ ಇರುತ್ತೆ ಅಲ್ಲಿ ಬ್ಲಾಕೇಜಸ್ ಇದೆ ಅಂತ. ಆದರೆ ಕನ್ಫರ್ಮೇಟ್ರಿ ಟೆಸ್ಟ್ ಅಂತ ಹೇಳಿದ್ರೆ ಈ ಏನೋ ಆಂಜಿಯೋಗ್ರಾಮ್ ಮಾಡ್ಕೊಳ್ಳೋದು. ಸೊ ಆಂಜಿಯೋಗ್ರಾಮ್ ಆಪರೇಟಿವ್ ಪ್ರೊಸೀಜರು, ಆಮೇಲೆ ಒಳಗಡೆ ಎಲ್ಲ ಮಿಷನ್ ಎಲ್ಲ ಕಳಿಸ್ತಾರೆ, ಅನಸ್ತೇಷ್ಯಾ ಕೊಡ್ತಾರೆ, ಈ ಥರ ಎದುರುಕೊಂಡ್ಬಿಟ್ಟು ನೀವು ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳೋಕೆ ಎದುರುಕೊಂಡಿರ್ತೀರ. ಆಬ್ವಿಯಸ್ಲಿ ನೀವು ಏನೂ ಗಾಬರಿ ಮಾಡಬೇಡಿ. ನಾವಾಗಲೇ ಹೇಳ್ದಂಗೆ ಆ ಡಿಫಿಕಲ್ಟಿ ವಾಕಿಂಗ್, ಡಿಫಿಕಲ್ಟಿ ಬ್ರೀತಿಂಗ್, ಪಾಲ್ಪಿಟೇಷನ್ ಆಫ್ ದ ಚೆಸ್ಟ್, ಆಮೇಲೆ ಏನೋ ಈ ಕನ್ನಡದಲ್ಲಿ ಹೇಳಿ ಡಾಕ್ಟ್ರೆ ಅಂತ, ಮತ್ತೆ ಪಾಪ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಓಡಾಡುವಾಗ ಕಷ್ಟ ಆಗೋದು, ಏದುಸಿರು ಬಂದಂಗೆ ಆಗೋದು, ಮೆಟ್ಲತ್ತವಾಗ ಕಷ್ಟ ಆಗೋದು, ಮತ್ತೆ ಎದೆ ಎಲ್ಲ ಡಬ್ ಡಬ್ ಅಂತ ಹೊರ್ಕೊಳ್ಳೋದು, ಈ ಥರ ಆಗ್ತಾ ಇತ್ತು ಅಂದರೆ ನಿಮಗೂ ಕೊರೋನರಿ ಹಾರ್ಟ್ ಬ್ಲಾಕೇಜ್ ಇದೆ ಅಂತ ಅರ್ಥ. ಆಮೇಲೆ ಎದೆ ಎಲ್ಲ ಭಾರ ಆಗೋದು ಆಗ್ತಾ ಇದೆ ಅಂತ ಹೇಳಿದ್ರೆ
ಸೊ ಏನು ಗಾಬರಿ ಮಾಡಬೇಡಿ, ನಾನು ಅವಾಗಲೇ ಹೇಳ್ದಂಗೆ ಹೃದಯವಟ್ಟಿ, ಕಲ್ಲಣಕ್ಷರ ಮತ್ತೆ ಪ್ರಭಾಕರ ವಟ್ಟಿ ಮತ್ತೆ ಅವಿಪತಿಕರ ಚೂರ್ಣ ಇವಿಷ್ಟು ಮೆಡಿಸಿನ್ಸ್ನ ಒಂದು 3-6 ತಿಂಗಳಷ್ಟೇ ಲೈಫ್ ಲಾಂಗ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ತಗೊಳ್ಳೋದ್ರಿಂದ ಸಿಂಪ್ಟಮ್ಸು ನಾರ್ಮಲ್ ಆಗುತ್ತೆ, ಅದ್ರ ಜೊತೆಗೆ ಆ ಬ್ಲಾಕೇಜಸ್ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಮತ್ತೆ ರಿಪೀಟ್ ಆಗಲಿದ್ದಂಗೆ ಕೂಡ ನೋಡ್ಕೊಳ್ಳುತ್ತೆ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಜೀವನ್ ಅಂತ ಹೇಳಿ ಮೇಡಮ್, ಮಂಗಳೂರಿಂದ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಜೀವನ್ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಮಸ್ತೆ ಸರ್, ನನ್ನ ತಾಯಿಗೆ ಒಂದು ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಈ ಏನು ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ಗಳಿಗೆ ಹೋಗುತ್ತೆ, ಆಮೇಲೆ ಬೆನ್ನಿಗೆ ಹೋಗುತ್ತೆ, ಆತರ ಅಂದ್ರೆ ದೊಡ್ಡ ದೊಡ್ಡ ಜಾಯಿಂಟ್ಗಳಿಗೂ ಹೋಗುತ್ತೆ. ಸೊ ಇದಕ್ಕೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದೆಲ್ಲ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮಿಡ್ಲ್ ಆಫ್ ದ ಮಿಡ್ಲ್ ಫಿಂಗರ್ ಅಂದ್ರೆ ಎಲ್ಲಾ ತರದ ಮಿಡ್ಲಲ್ಲಿ ಅಂದ್ರೆ ಮಧ್ಯದ ಬೆರಳಲ್ಲಿ ಮಧ್ಯ ಅದು ಊದ್ಕೊಳ್ಳುತ್ತೆ, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮಡ್ಚಕ್ಕಾಗಲ್ಲ, ರೆಸ್ಟ್ ಮಾಡಿದಷ್ಟು ಇನ್ನೂ ಜಾಸ್ತಿ ಆಗುತ್ತೆ, ಆಮೇಲೆ ಶೀತಗಾಲದಲ್ಲಿ ಅಂತೂ ತುಂಬಾ ಜಾಸ್ತಿ ಆಗುತ್ತೆ, ಅಂದ್ರೆ ಈ ನೋವುಗಳೆಲ್ಲ ತುಂಬಾ ಜಾಸ್ತಿ ಆಗುತ್ತೆ, ಬೆಟ್ಟು ಕೂಡ ಮರ್ಚಕ್ಕಾಗಲ್ಲ, ಆಮೇಲೆ ಓಡಾಡಕ್ ಬರಲ್ಲ. ಈ ತರದ್ದು ರೊಮಟಾಯ್ಡ್ ಆರ್ಥರೈಟಿಸ್ ಸಿಂಪ್ಟಮ್ಸ್ ಆಗಿರುತ್ತೆ. ಕೆಲವೊಬ್ರಿಗೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಕೆಲವೊಬ್ರು ಲೇಟರ್ ಸ್ಟೇಜ್ ಆಗ್ಬಿಟ್ಟಿರುತ್ತೆ. ಅದು ಎಷ್ಟೊಂದೆಲ್ಲ ಸ್ಟೀರಾಯ್ಡಲ್ ಮಾತ್ರೆ ತಗೊಂಡು ಎಲ್ಲ ದೇಹ ಎಲ್ಲ ಹಾಳು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಆಯುರ್ವೇದದಲ್ಲಿ ವಿರೇಚನ ಟ್ರೀಟ್ಮೆಂಟ್ ಅಂತ ಹೇಳಿದ್ನಲ್ವಾ, ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು 1-2 ತಿಂಗಳು ಗಂಧಕವಟಿ ಏನು ಪಾಚನಾಮೃತ ಕಷಾಯ ಮತ್ತೆ ರಾಸನದಲ್ಲಿ ಎಪ್ಪ ಮಹಾನಾಣ ತರ ಅಂತ ಇರುತ್ತೆ, ಅವುಗಳನ್ನ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ರೊಮಟಾಯ್ಡ್ ಆರ್ಥರೈಟಿಸ್ ಆಗಿದ್ರು ಈ ಪಿತ್ತದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗೋದ್ರಿಂದ ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡಬೇಡಿ. ಇನ್ನು ಆಂಕ್ಲೋಸಿಂಗ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಆಂಕ್ಲೋಸಿಂಗ್ ಸ್ಪಾಂಡಿಲೋಸಿಸ್ ಅಂದ್ರೆ ಲಂಬಾರ್ ಅಂದ್ರೆ ಸೊಂಟ ಇರುತ್ತಲ್ವಾ, ಅಂದ್ರೆ ನರ ಬಳ್ಳಿ ಇರುತ್ತಲ್ವಾ, ಅಲ್ಲಿ ಈ ಪಿತ್ತದ ಅಂಶ ಡೆಪಾಸಿಟ್ ಆಗ್ಬಿಟ್ಟು ಮುಂದೆ ಬಗ್ಗಕ್ಕಾಗಲ್ಲ, ಹಿಂದ್ಗಡೆ ಎದ್ದೇಳಕ್ಕಾಗಲ್ಲ, ಕತ್ತು ಎಲ್ಲ ಸ್ಟಿಫ್ ಆಗ್ಬಿಟ್ಟಿರುತ್ತೆ. ಆದ್ರೆ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದಾಗ್ಲೂ ನಾರ್ಮಲ್ ಬರ್ತಾ ಇರುತ್ತೆ, ಈವನ್ ಏನೋ MRI ಸ್ಕ್ಯಾನ್ ಮಾಡಿದಾಗ್ಲೂ ನಾರ್ಮಲ್ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ರೊಮಟಾಯ್ಡ್ ಆಂಕ್ಲೋಸಿಂಗ್ ಸ್ಪಾಂಡಿಲೋಸಿಸ್ ಆಗಿರುತ್ತೆ. ಏನು ಗಾಬರಿ ಮಾಡಬೇಡಿ. ಆಯುರ್ವೇದದಲ್ಲಿ ಅಷ್ಟು ವಿರೇಚನ ಟ್ರೀಟ್ಮೆಂಟ್ ತಗೊಂಡು 1-4 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಇನ್ನು ವೀಕ್ಷಕರೇ, ಸಾಕಷ್ಟು ಜನ ಡಾಕ್ಟರ್ ಚೇತನ್ ಜಗ್ಲೂರವರೊಂದಿಗೆ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಆ ಪೈಕಿ ಇಲ್ಲೊಬ್ರು ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದಾರೆ, ನೋಡ್ಕೊಂಡು ಬರೋಣ. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಸೇರಿದಾಗ ಅಲ್ಲಿರ್ತಕ್ಕಂತ ಡಾಕ್ಟರ್ ನಿಮ್ಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಇಮಿಡಿಯೇಟ್ ಆಗಿ ಜಯದೇವ ಹೋಗಿ ಅಂತ ಹೇಳಿ ಕಳಿಸಿದ್ರು. ನಾವು ಅದೇ ರೀತಿ ಅವ್ರ ಫಾಲೋ ಅಪ್ ಮಾಡಿ ಜಯದೇವ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ವಿ. ಅಲ್ಲೆಲ್ಲ ಎಂಜಿಯೋಗ್ರಾಮ್ ಆಗಿ ಮತ್ತೆ ಎಲ್ಲ ಟೆಸ್ಟ್ ಮಾಡಿ ನಂತರ ನೋಡಿದಾಗ ಹಾರ್ಟ್ ವೀಕ್ ಇದೆ ಮತ್ತೆ ಪಂಪಿಂಗ್ ರೇಟ್ ಕಡಿಮೆ ಇದೆ, 40% ಆಗಿದೆ, ಅದಕ್ಕೆ ನಿಮಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ 8 ದಿವಸ ಟ್ರೀಟ್ಮೆಂಟ್ ಮಾಡಿದ್ರು, ಮನೆ ಕಳಿಸಿದ್ರು. ನೆಕ್ಸ್ಟ್ 1 ಇಯರ್ ಅಲ್ಲಿ ಮತ್ತೆ ನನಗೆ ಪ್ರಾಬ್ಲಮ್ ಆಯ್ತು ನೋವಿಂದು. ಆ ನೋವು ಮತ್ತೆ ಹೋಗಿ ತೋರಿಸ್ಕೊಂಡು ಬಂದೆ, ಮತ್ತೆ ಇದೇ ರೀತಿ ನೋವು ನನಗೆ ಸ್ವಲ್ಪ ಜಾಸ್ತಿನೇ ಆಯ್ತು. ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಬ್ರು ವಿಜಯಕುಮಾರ್ ಮತ್ತೆ ತಿಪ್ಪೇಸ್ವಾಮಿ ಅಂತ ನಮ್ಮ ಸ್ನೇಹಿತರು ಸಿಕ್ಕರು. ಈಗ ಡಾಕ್ಟರ್ ಚೇತನ್ ಕುಮಾರ್ ಅಂತ ಇದ್ದಾರೆ ಜಗಳೂರಲ್ಲಿ, ಅವರು ಆಯುರ್ವೇದಿಕ್ ಔಷಧಿನಲ್ಲಿ ಎಲ್ಲ ಕಡಿಮೆ ಮಾಡ್ತಾರೆ, ತುಂಬಾ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಎಲ್ಲ ಅವ್ರ ಕೊಡ್ತಕ್ಕಂಥ ಮೆಡಿಸಿನ್ಗಳು ಕಾಯಿಲೆಗಳು ಕಾಯ ವಾಸಿಯಾಗುತ್ತೆ ಅಂತ ಹೇಳಿದ್ರು. ಅವರು ಹಿಂಸಾಪೂರ್ವಕವಾಗಿ ಕರ್ಕೊಂಡ್ಬಂದ್ರು. ಆದ್ರೆ ಇವತ್ತಿನ ದಿವಸ ನಾವು ಡಾಕ್ಟರ್ ಚೇತನ್ ಅವ್ರನ್ನ ಕಂಡಾಗ ಅವ್ರು 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡ ನನಗೆ ಎಷ್ಟೋ ಬಿಗ್ ರಿಲೀಫ್ ಕಂಡಂಗೆ ಕಾಣ್ತಾ ಇದೆ. ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ. ನಾನು ಇನ್ನು ಈ ತರ ಇರ್ತಕ್ಕಂಥ ಪೇಷೆಂಟ್ಗಳಿಗೆ ನಾನು ಇಲ್ಲಿ ಇವನವ್ರ ಹತ್ರ ಕರ್ಕೊಂಡ್ಬಂದು ತೋರಿಸ್ಬೇಕು ಮತ್ತೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಇದ್ ಮಾಡ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರನ್ನ ಆ ರೀತಿ ನನ್ನಂತ ಸಮಸ್ಯೆ ಎದುರಿಸ್ತಕ್ಕಂತ ಮನುಷ್ಯರಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಅತ್ಯುತ್ತಮವಾಗಿ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದ ಖಂಡಿತವಾಗ್ಲೂ. ತಮಗೂ ಕೂಡ ನಾನಾ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಎಷ್ಟೋ ವೈದ್ಯರನ್ನ ಕಂಡು ನಿರಾಶೆ ಹೊಂದಿದ್ದಲ್ಲಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಂನಲ್ಲಿ ಸಿಗ್ತಾರೆ ಡಾಕ್ಟರ್ ಚೇತನ್ ಜಗ್ಲೂರ್. ಯಾರೆಲ್ಲ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ನಾಳೆ ಹಾಸನ್ಗೆ ಬರ್ತಿದ್ದಾರೆ, ಹಾಸನ್ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಮುಂದಿನ ತಿಂಗಳು 2ನೇ ತಾರೀಕು ಮೈಸೂರಿಗೆ ಬರ್ತಿದ್ದಾರೆ. ಮೈಸೂರು ವಿಭಾಗದ ಜನರು ಯಾರೆಲ್ಲ ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ಕೊಳ್ತಿದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಮುಂದಿನ ತಿಂಗಳು 9ನೇ ತಾರೀಕು ಧಾರವಾಡ ಬರ್ತಿದ್ದಾರೆ. ಧಾರವಾಡ ವಿಭಾಗದ ಜನರು ಸಾಕಷ್ಟು ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತೀರಾ, ಈ ಎಲ್ಲಾ ಅನಾರೋಗ್ಯಕ್ಕೂ ಮುಕ್ತಿ ಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ
ಪ್ರತಿ ಬುಧವಾರ ಚಿತ್ರದುರ್ಗದಲ್ಲಿ ಸಿಗ್ತಾರೆ. ಚಿತ್ರದುರ್ಗದಲ್ಲಿ ಎಲ್ಲಿ ವಿಳಾಸ, ಎಷ್ಟೊತ್ತಿಗೆ ಸಿಗ್ತಾರೆ, ನಾವು ಎಷ್ಟೊತ್ತಿಗೆ ಬರಬೇಕು, ಎಲ್ಲದರ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಓಕೆ, ನಾನು ಅವಾಗಲೇ ಪಾರ್ಕಿನ್ಸನ್ಸ್ ಬಗ್ಗೆ ಹೇಳಿದ್ದೀನಿ. ಯೂಶ್ವಲಿ ಬ್ರೈನ್ ಸೆಲ್ಸ್ ವೀಕ್ ಆಗ್ಬಿಟ್ಟು ಆ ಕೈ ನಡ್ಕೊಬಾರದು, ಕಾಲು ನಡ್ಕೊಬಾರದು, ಕೈಯೆಲ್ಲ ಜುಮ್ ಜುಮ್ ಅನ್ನೋದು ಆ ಥರ ಆಗುತ್ತೆ. ಅದಕ್ಕೆ ಶುಕ್ರ ಮಾತ್ರ ಕವಟಿ ಮತ್ತು ಮಹಾನಾಯಣ ತೈಲ, ಅಶ್ವಗಂಧ ಚೂರ್ಣ, ಪಿ ಟಿ ಜಿಗೃತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಪಾರ್ಕಿನ್ಸನ್ಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡೋದು ಬೇಕಾಗಿಲ್ಲ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಬಳ್ಳಾರಿಯಿಂದ ಶೋಭಾ ಅಂತ ಮಾತಾಡ್ತಾ ಇರೋದು. ಡಾಕ್ಟರ್ ಇದಾರೆ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಶೋಭಾ ಅವರೇ, ಹೇಳಿ, ಏನ್ ಸಮಸ್ಯೆ? ಸರ್, ನಮ್ಮ ಯಜಮಾನ್ರಿಗೆ 2 ಇಯರ್ಸ್ ಬ್ಯಾಕ್ ಕೊರೋನಾ ಇತ್ತು. ಓಕೆ, ಈಗ ಅವರೆಲ್ಲ ಚೆನ್ನಾಗಿ ಕ್ಯೂರ್ ಆಗಿದ್ದಾರೆ, ಆದ್ರೆ ಅವ್ರಿಗೆ ಎಡಗೈ ತುಂಬಾ ನೋವಿದೆ. ಓಕೆ ಅಮ್ಮ, ಕೆಲವೊಂದು ಫಿಸಿಯೋಥೆರಪಿಗೆ ಹೋಗ್ತಾ ಇದ್ದಾರೆ, ಆದ್ರೆ ನೋವು ಕಮ್ಮಿ ಆಗ್ತಾ ಇಲ್ಲ. ಓಕೆ ಅಮ್ಮ, ಇವಾಗ ಏನಾಗುತ್ತೆ ಅಂದ್ರೆ, ಯೂಶ್ವಲಿ ಈ ಕೊರೋನಾ ಯಾವ್ದೇ ತರ ವೈರಸ್ ಆಗಿರ್ಬೋದು, ಚಿಕನ್ ಗುನಿಯಾ, ಡೆಂಗ್ಯು, ಆಮೇಲೆ ಇವಾಗ ಕೊರೋನಾ ವೈರಸ್, ಯಾವ್ದೇ ಒಂದು ವೈರಲ್ ಡಿಸಾರ್ಡರ್ ಆಗಿರ್ಬೋದು, ಅದು ಬಂದು ಹೋಗ್ಬಿಡುತ್ತೆ. ಆದ್ರೆ ಸಿಂಪ್ಟಮ್ಸ್ ಗಳೆಲ್ಲ ಕಮ್ಮಿ ಆಗಿರುತ್ತೆ, ಅದ್ರದೊಂದು ಚಾಪ್ ಹಂಗೆ ಬಿಟ್ಟೋಗ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ್ಲೂ ಕೂಡ ಚಿಕನ್ ಗುನಿ ಅವಾಗ ನೋವು ಬಂದಿರೋದು, ಇವಾಗ್ಲೂ ಕೂಡ ಆ ನೋವು ಅನುಭವಿಸ್ತಾ ಇರೋದು ತುಂಬಾ ಜನ ಇರ್ತಾರೆ. ಏನು ಗಾಬರಿ ಮಾಡಬೇಡಿ, ಅದೇ ತರನೇ ಈ ಕೊರೋನಾ ವೈರಸ್ ಇಂದ ಬಂದ್ಬಿಟ್ಟು ಆ ನರ್ವ್ನ ಡ್ಯಾಮೇಜ್ ಮಾಡಿರ್ಬೋದು ಅಷ್ಟೇ, ಅಥವಾ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಕತ್ತಲಿ ಇರ್ತಕ್ಕಂಥ ಮೂಳೆಗಳಲ್ಲಿ ಎರಡು ಡಿಸ್ಕ್ಗಳ ಮಧ್ಯದಲ್ಲಿ ಒಂದು ಜಾಯಿಂಟ್ ಇರುತ್ತೆ, ಆ ಜಾಗ ಹೊರಗಡೆ ಬಂದ್ಬಿಟ್ಟು ನರನ ಪ್ರೆಸ್ ಮಾಡ್ತಾ ಇರುತ್ತೆ, ಹಂಗಾಗಿ ಕೈಯೆಲ್ಲ ಜುಮ್ ಜುಮ್ ಅನ್ನೋದು, ಮತ್ತೆ ಕತ್ತು ನೋವು ಬರೋದು, ಅಥವಾ ಬೆನ್ನೆಲ್ಲ ನೋವು ಬರೋದು, ಅಥವಾ ಸೊಂಟ ನೋವು ಬರೋದು ಆಗ್ತಾ ಇರುತ್ತೆ. ಏನು ಗಾಬರಿ ಮಾಡಬೇಡಿ, ಅದಕ್ಕೆ ಆಭಗೋಕುಲು, ಮಹಾನಾಯಣ ತೈಲ, ಅಶ್ವಗಂಧ ಚೂರ್ಣ, ಕಲ್ಯಾಣಾಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ಒಂದು 3-4 ತಿಂಗಳು ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಇದೆಷ್ಟೇ ಜಾಸ್ತಿ ನೋವು ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಜೊತೆಗೆ ಈ ವೈರಲ್ ಡಿಸಾರ್ಡರ್ ಇಂದ ನಾವು ಯಾವ ರೀತಿ ಮುಕ್ತಿ ಹೊಂದೋದು ಡಾಕ್ಟ್ರೆ ಅಂತ ಹೇಳಿದ್ರೆ, ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಇರುತ್ತೆ. ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಾನು ಅವಾಗಲೇ ಹೇಳಿದ್ದೀನಿ, ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಆ ಟ್ರೀಟ್ಮೆಂಟ್ ಆಗ್ಬಿಟ್ಟು 1-2 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ, ಅಂದ್ರೆ ಪಾಚನಾಮೃತ, ಕಷಾಯ, ಗಂಧ, ಕವಟಿ ಆ ಥರ ಮೆಡಿಸಿನ್ಸ್ ಇರುತ್ತೆ, ಅವನ್ನ 2-3 ತಿಂಗಳು ಕರೆಕ್ಟ್ ಆಗಿ ತಗೊಳ್ತಾ ಬಂದ್ರೆ ಎಷ್ಟೇ ಜಾಸ್ತಿ ವೈರಲ್ ಡಿಸಾರ್ಡರ್ ಆಗಿರ್ಲಿ, ಇವಾಗ ನಾನು ಅವಾಗ ಹೇಳ್ದಂಗೆ ಡೆಂಗ್ಯೂ, ಕೊರೋನಾ, ಆಮೇಲೆ ಚಿಕನ್ ಗುನಿಯಾ, ಯಾವುದೇ ಜ್ವರದಿಂದ ನಿಮಗೆ ಏನೇ ಪ್ರಾಬ್ಲಮ್ ಆಗಿದ್ರು ಕಂಪ್ಲೀಟ್ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಸವಿತಾ ಅಂತ, ಬೆಂಗಳೂರಿಂದ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸವಿತಾ ಅವರೇ, ಹೇಳಿ, ಏನ್ ಸಮಸ್ಯೆ? ನಮಸ್ತೆ ಸರ್. ನಮಸ್ತೆ. ನಾನು ನಿಮ್ಮ ಇದರ ಕಾರ್ಯಕ್ರಮ ಯಾವಾಗೂ ನೋಡ್ತಾನೆ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಸರ್, ಬರ್ಬೇಕು ಅಂದ್ರೆ ಬರಕ್ ಆಗ್ತಾ ಇಲ್ಲ, ಅದೇ ನೀವು ಎದುರು ನಡಿಯಕ್ ಆಗಲ್ಲ, ಮೆಟ್ಲು ಹತ್ತಕ್ ಆಗಲ್ಲ, ಆತರ ಎಲ್ಲ ಹೇಳಿದ್ರಲ್ಲ, ಹೃದಯ ವಾಟಿ ತಗೊಳ್ಳಿ ಆತರ ಅಂತ, ನನ್ಗೆ ಆತರ ಪ್ರಾಬ್ಲಮ್ ಇದೆ. ಆಮೇಲೆ ಒಂದ್ ವಾರದಿಂದ ಕತ್ ಹತ್ರ ನೋವು ಬರ್ತಿದೆ, ಎದೆ ನೋವು ಬರ್ತಿದೆ, ಆಮೇಲೆ ಭುಜ ಫುಲ್ ಲೆಫ್ಟ್ ಹ್ಯಾಂಡ್ ನೋವು, ಲೆಫ್ಟ್ ಹ್ಯಾಂಡ್ ನೋವು. ಇಲ್ಲಿ ಹತ್ರದಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಅವರು ಅದೇ ಮೆಮೋಗ್ರಫಿ ಮಾಡಿಸ್ತೀರಾ ಅಂತ ಹೇಳಿದ್ರು. ಸರ್, ಮಾಡಿಸ್ದೆ ಈಗ ನಾವು ನೋಡಿಕೊಂಡು ನೀವು ಮೆಡಿಸಿನ್ ಕೊಡೋದು ಆ ಥರ ಏನು ಆಗಲ್ವಾ ಸರ್? ಅಮ್ಮ, ನಿಮ್ದು ರಿಪೋರ್ಟ್ಸ್ ಎಲ್ಲ ನಂಗೆ ವಾಟ್ಸಪ್ಪಲ್ಲಿ ಕಳಿಸಿ, ನಾನು ಬೇಕಾದ್ರೆ ನಿಮ್ಮ ಮೆಡಿಸಿನ್ಸ್ ಕೊರಿಯರ್ ಮಾಡಿಕೊಡ್ತೀನಿ. ಬಟ್ ಇಲ್ಲೇ ಬೆಂಗಳೂರಿದೆ, ಬೆಂಗಳೂರಲ್ಲಿದ್ದಾರೆ ಅಂತ ಹೇಳ್ತಾ ಇರ್ತಾರೆ, ತುಂಬ ಎಷ್ಟೊಂದು ಜನ ಗೊತ್ತಾ, ನನಗೆ ಒಂದೊಂದ್ಸರಿ ಕಾಯಿಸೋದಕ್ಕೂ ಬೇಜಾರಾಗ್ತಾ ಇರುತ್ತೆ. ಸೊ ತುಂಬ ಕ್ರೌಡ್ ಆಗಿಬಿಟ್ಟಿರುತ್ತೆ, ಆದರೆ ನಾನು ಊಟಕ್ಕೆ ಹೋಗಿರಲ್ಲ ಇಷ್ಟೊಂದ್ಸರಿ, ಕೆಲವೊಂದ್ಸರಿ ಹೆಂಗಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ನಾನು ಹೊರಗಡೆ ಈಗ ಒಬ್ಬೊಬ್ಬರನ್ನೇ ಬೇಗ ಬೇಗ ನೋಡಿ ಕಳ್ಸೋಂತ ನನಗೆ ಬರೋದೇ ಇಲ್ಲ, ಎಲ್ಲರಿಗೂ ನೀಟಾಗಿ, ಅವ್ರಿಗೂ ಯಾಕಂದರೆ ಎಷ್ಟೊಷ್ಟೋ ಒಂದು ದೂರದಿಂದ ಬಂದಿರ್ತಾರೆ, ಇವರು ಅಷ್ಟೇ ತುಂಬ ಏನೋ ಇಷ್ಟು ತುಂಬ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ತುಂಬ ಆಸೆ ಇದೆ, ಅವುಗಳಿಗೆ ನಾನು ಬೆಲೆ ಕೊಡಬೇಕಲ್ವ? ಸೊ ಹಂಗಾಗ್ಬಿಟ್ಟು ಯಾರು ಎಷ್ಟೇ ಜನ ಪೇಷೆಂಟ್ ಇರಲಿ, ನಾನು ಊಟ ಮಾಡಲ್ದಂಗೆ ಬೇಕಾದ್ರೆ ಕೂತ್ಕೊಂಡಿರ್ತೀನಿ, ಎಷ್ಟೊಂದು ಜನಕ್ಕೆ ಗೊತ್ತು ಕೂಡ, ಡಾಕ್ಟ್ರೇ ಊಟ ಮಾಡಿಲ್ವಾ ಇನ್ನು ಅಂತ ಕೇಳ್ತಾ ಇರ್ತಾರೆ. ಸಿ, ನಾನು ಹೇಳೋದು ಇಷ್ಟೇ, ಎಷ್ಟೊಷ್ಟಕ್ಕೊಂದು ಬಂದ್ಬಿಟ್ಟು 4-4 ಗಂಟೆ ವೆಯ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ, ನೀವು ಇಲ್ಲೇ ಬೆಂಗಳೂರಲ್ಲಿ ಇದ್ದೀರಾ, ಬಂದು ಒಂದ್ಸರಿ ನೀಟಾಗೆಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಬಂದು ನೋಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ಅನುಕೂಲ. ನಾನು ಹೇಳೋದು ಇಲ್ಲ ಡಾಕ್ಟ್ರೆ, ನಂಗೆ ಬರೋಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಇದ್ದಾಗ
ಬೇಕಾದ್ರೆ ನಾನು ರಿಪೋರ್ಟ್ಸ್ ಎಲ್ಲ ಕಳಿಸಿ ನಾನು ಮಾತಾಡಿಬಿಟ್ಟು ನಾನು ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕಳಿಸೋ ವ್ಯವಸ್ಥೆ ಮಾಡಿಕೊಡ್ತೀನಿ ಬಂದು. ಇನ್ನೊಂದು ಅಂತ ಹೇಳಿದ್ರೆ ಅವರಿಗೆ ಏನೋ ಮ್ಯಾಮ್ ಇವಾಗ ಅವರು ಡಿಸೀಸಿಗೆ ಬರೋಣ, ಸೊ ಇವಾಗ ಮ್ಯಾಮೋಗ್ರಫಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕ್ಯಾನ್ಸರಸ್ ಆಗಿರೋ ಚಾನ್ಸಸ್ ಇರುತ್ತೆ. ಕ್ಯಾನ್ಸರಸ್ ಆಗಿದೆ ಅಂತ ಅಕಸ್ಮಾತ್ ಡಿಟೆಕ್ಟ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡೋ ಥರ ಮಾಡ್ಕೊಡ್ಬೋದು. ಅಂದರೆ ತುಂಬ ಜಾಸ್ತಿ ಕ್ಯಾನ್ಸರಸ್ ಅಂದರೆ ಲೇಟೆಸ್ಟ್ ಸ್ಟೇಜಲ್ಲ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ವಾಸಿ ಮಾಡ್ಬೋದು. ಜೊತೆಗೆ ಫೈಬ್ರೋ ಅಡಿನೋಮಾ ಅಂತ ಹೇಳ್ತೀವಿ, ಫೈಬ್ರೋ ಅಡಿನೋಮಾ ಅಂತ ಹೇಳಿದ್ರೆ ಅಲ್ಲಿ ಒಂಥರ ಫೈಬ್ರೋಸಿಸ್ ಆಗ್ಬಿಟ್ಟಿರುತ್ತೆ, ಅಂದರೆ ಈ ಮಸಲ್ಗಳು ಗಟ್ಟಿಯಾಗಿ ಆಗಿರುತ್ತೆ, ಅದಕ್ಕೂ ಕ್ಯಾನ್ಸರಸ್ ಆಗ್ಬಿಟ್ಟಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಏನೂ ಗಾಬರಿ ಮಾಡ್ಕೋಬೇಡಿ, ಅದಕ್ಕೆ ಆಪರೇಷನ್ ಏನೂ ಬೇಕಾಗಿಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಇಂದಲೇ ನಾವು ವಾಸಿ ಮಾಡ್ಬೋದು, ಗಾಬರಿ ಮಾಡೋದು ಬೇಡ. ಆಮೇಲೆ ನೆಕ್ಸ್ಟ್ ಒಂದ್ಸರಿ ಬಂದು ಹೋದಾದ್ಮೇಲೆ ನೆಕ್ಸ್ಟ್ ಬೇಕಾದ್ರೆ ಅವರಿಗೆ ಫಾಲೋಅಪ್ ಮೆಡಿಸಿನ್ಸ್ ಎಲ್ಲ ಫೋನಲ್ಲೇ ಮಾತಾಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊರಿಯರ್ ಮಾಡಿಸ್ಕೊಳ್ಳೋದು ನನಗನ್ಸಿದ ಪ್ರಕಾರ ತುಂಬ ಉತ್ತಮ ಅಂತ. ನಂಗೂ ಬರೋಕೆ ಆಗಲಿಲ್ಲ ಅಂತಂದ್ರೆ ಬೇಕಾದ್ರೆ ರಿಪೋರ್ಟ್ಸ್ ಎಲ್ಲ ಮೆಡಿಸಿನ್ ರಿಪೋರ್ಟ್ಸ್ ಎಲ್ಲ ಕಳಿಸಿ ಕೊರಿಯರ್ ಮಾಡಿಸ್ಕೊಡ್ತೀನಿ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಆಹಾರ ವಿಹಾರ ಅಂತ ಬಂದಾಗ ಡಾಕ್ಟರ್ ಏನ್ ತಿಳಿಸ್ಕೊಡ್ತಾರೆ ನೋಡ್ಕೊಂಡು ಬರೋಣ. ಆಹಾರ ವಿಹಾರ ಫಾರ್ ಏನೋ ಈ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ ಅಂತ ಬಂದ್ರೆ ಮೇನ್ ಆಗಿ ತುಪ್ಪ ತಗೊಳ್ಳಿ. ಯಾಕಂದ್ರೆ ಒಂದೊಂದು ಚಮಚ ದಿನ ತುಪ್ಪ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಈ ತರ ಡೆಪಾಸಿಟ್ ಆಗಿ ಕೊರೋನರಿ ಆರ್ಟರಿ ಬ್ಲಾಕೇಜ್ ಆಗೋದು, ಅಥವಾ ಗಾಲ್ ಬ್ಲಡರ್ ಸ್ಟೋನ್ಸ್ ಆಗೋದು, ಆಮೇಲೆ ಫ್ಯಾಟಿ ಲಿವರ್ ಆಗೋದು, ಆಮೇಲೆ ಪಿ ಸಿ ಓಡಿ ಸಮಸ್ಯೆಗಳು ಬರೋದನ್ನ ಅವಾಯ್ಡ್ ಮಾಡ್ಬೋದು. ಯಾಕೆಂದ್ರೆ ನಮ್ಮ ದೇಹಕ್ಕೆ ತುಪ್ಪ ಇಂಪಾರ್ಟೆಂಟ್ ಆಕ್ಚುಲಿ, ಅಂದ್ರೆ ಎಣ್ಣೆ ಅಂಶ ಜಿಡ್ಡಿನ ಅಂಶ ಇಂಪಾರ್ಟೆಂಟ್. ಹಂಗಂತ ಹೇಳ್ಬಿಟ್ಟು ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಆಹಾರ ತಗೊಳ್ತಾ ಇರ್ತೀರ, ಅಂದ್ರೆ ಇವಾಗ ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಆ ತರದ ಆಯಿಲ್ಗಳನ್ನ ಅವಾಯ್ಡ್ ಮಾಡ್ಬಿಟ್ಟು ಗಾಣದಿಂದ ಬರ್ತಕ್ಕಂಥ ಆಯಿಲ್ನ ಯೂಸ್ ಮಾಡಿ ಅದ್ರ ಜೊತೆಗೆ ತುಪ್ಪ ಬೆಣ್ಣೆ ಹಾಲು ಮೊಸರು ಎಲ್ಲ ತಿಂತಾ ಬನ್ನಿ. ಖಂಡಿತವಾಗ್ಲೂ ಏನು ಈ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ಗೆ ಅನುಕೂಲ ಆಗುತ್ತೆ. ಸುಮ್ಮನೆ ಎದುರಿಸ್ಬಿಟ್ಟಿರ್ತಾರೆ ಕೊಲೆಸ್ಟ್ರಾಲ್ ಡಿಸಾರ್ಡರ್ ಅಂತ ಅಂದ್ಬಿಟ್ಟು ತಿನ್ನಬೇಡಿ ಅಂತ. ಆದರೆ ತಿನ್ನೋದ್ರಿಂದ, ಯಾಕಂದರೆ ತುಪ್ಪ ಅನ್ನೋದು ಇವೆಲ್ಲ ನಾನು ಏನೇನು ಹೇಳಿದ್ನಲ್ವ ಅವೆಲ್ಲ ಗುಡ್ ಕೊಲೆಸ್ಟ್ರಾಲ್, ಆ ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಹೋಗ್ತಿದ್ದಂಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಇಲ್ಲ ಅಂತೇಳಿದ್ರೆ ಗುಡ್ ಕೊಲೆಸ್ಟ್ರಾಲ್ ಯಾವಾಗ ಕಮ್ಮಿ ಆಗುತ್ತೋ ಬ್ಯಾಡ್ ಕೊಲೆಸ್ಟ್ರಾಲ್ ಅದ್ರ ತಾಂಡವ ಆಡಿಬಿಟ್ಟು ಅದು ಬೇರೆ ಬೇರೆ ಕಾಯಿಲೆಗಳು ಬರೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಏನು ಗಾಬರಿ ಮಾಡ್ಕೋಬೇಡಿ, ನಿಮಗೆ ಏನೇ ಬ್ಲಾಕೇಜ್ ಆಗಿರಲಿ ಅಥವಾ ಏನೇ ಹಾರ್ಟ್ ಅಟ್ಯಾಕ್ ಆಗಿದ್ರು ದಿನ ಒಂದೊಂದು ಚಮಚ ಊಟದಲ್ಲಿ ತುಪ್ಪ ತಿನ್ನೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಈಗ ಡಾಕ್ಟರ್ ಏನೆಲ್ಲ ತಿಳಿಸ್ಕೊಡ್ತಿದ್ರೆ ಅದೆಲ್ಲವೂ ಕೂಡ ನಾವು ಸೇವಿಸುವಂತ ಆಹಾರ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಡಾಕ್ಟರ್, ಆಕ್ಚುಲಿ ನನ್ನ ಮಗಳು 10 ಇಯರ್ಸ್ ಇದ್ದಾಳೆ. ಓಕೆ. ಅವಳು ಎಲ್ಲ ಜಾಯಿಂಟ್ಸ್ ಅಲ್ಲೂ ಕಟ್ ಕಟ ಅಂತ ಸೌಂಡ್ ಬರುತ್ತೆ, ಅಂದ್ರೆ ಕೈ ಕಾಲೇ ಎಲ್ಲ ಜಾಸ್ ಆತರ. ಒಂದು 2-3 ತಿಂಗಳಿನ ಇದೆ. ತೋರಿಸಿ ಅವರು ಏನು ಪ್ರಾಬ್ಲಮ್ ಇಲ್ಲ, ಅದು ಸೈನುವಲ್ ಫ್ಲೂಯಿಡ್ ಫ್ಲೂ ಅಂತ ಹೇಳ್ತಾರೆ, ಬಟ್ ಅದು ಕಡಿಮೆನೆ ಆಗ್ತಿಲ್ಲ. ಸೊ ಅದೇನಾದ್ರೂ ಮುಂದೆ ಪ್ರಾಬ್ಲಮ್ ಆಗುತ್ತಾ ಅಥವಾ ಖಂಡಿತವಾಗ್ಲಮ್ಮ, ನಾನು ಹೇಳ್ತಾ ಇರೋದಿಷ್ಟೇ. ಈ ತರ ಜಾಯ್ ಯಾವಾಗ ನಮ್ಮ ಬಾಡಿ ಒಳಗೆ ಈ ತುಪ್ಪದ ಅಂಶ ಮತ್ತೆ ಎಣ್ಣೆ ಅಂಶ ಹೋಗಲ್ವೋ ಅವಾಗ ಈ ತರ ಕಟ್ ಕಟ್ ಅಂತ ಸೌಂಡ್ ಬರೋದು, ಆಮೇಲೆ ಮೊಣಕಾಲು ನೋವು ಬರೋದು, ಇದೆಲ್ಲ ಆಗ್ತಾ ಇರತ್ತಮ್ಮ. ಏನು ಗಾಬರಿ ಮಾಡಬೇಡಿ, ಸ್ವಲ್ಪ ತುಪ್ಪ ಬೆಣ್ಣೆ ಹಾಲು ಮೊಸರು ಆ ಥರ ಜಾಸ್ತಿ ತಗೊಳ್ತಾ ಬನ್ನಿ. ಆ ಸೈನೋವಲ್ ಫ್ಲೂಯಿಡ್ ಏನು ಫ್ಲೋ ಕಮ್ಮಿ ಆಗಿದೆಯಲ್ಲ ಅದೆಲ್ಲ ನಾರ್ಮಲ್ ಆಗುತ್ತೆ. ಅದ್ರ ಜೊತೆಗೆ ಮೂಳೆಗಳು ಗಟ್ಟಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಆಬಗುಗ್ಗುಲು, ಅಶ್ವಗಂಧ ಚೂರ್ಣ, ಮಹಾನಾಣ ತೈಲ, ಆಮೇಲೆ ಪಿಟಿ ಚಿಗುರುತ ಅಂತ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈವನ್ ಮಂಡಿ ನೋವು ಬಂದ್ಬಿಟ್ಟು, ಇವಾಗ ಚಿಕ್ಕ ವಯಸ್ಸಿಗೆ ಹಿಂಗಾಯ್ತು, ಮಂಡಿ ನೋವು ಬಂದ್ಬಿಟ್ಟು ಅಂದರೆ ವಯಸ್ಸಾದ್ಮೇಲೆ ಈ ಮಂಡಿ ನೋವು ಏನು ಮೂಳೆಗಳು ಸವ್ದಿದೆ ಅಂತ ಹೇಳ್ತಾ ಇರ್ತಾರೆ. ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಮೇಲ್ಗಡೆ ಎದ್ದಳಕ್ಕಾಗಲ್ಲ, ಆಮೇಲೆ ವಾಶ್ರೂಮ್ಗೆ ಹೋದ್ರೆ ಎದ್ದಳಕ್ಕೆ ಆಗಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇರ್ತೀರಾ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ, ಆ ಮೂಳೆಗಳು ಮತ್ತೆ ನೀರು ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಮೂಳೆಗಳು ಉತ್ಪತ್ತಿನೇ ಆಗಲ್ಲ ಅಂತ ಹೇಳ್ತಾರೆ, ತಾತ್ಕಾಲಿಕ ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ನೋವು ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಮತ್ತೆ ನೋವು ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಯುರ್ವೇದದಲ್ಲಿ ಆಬಗುಗ್ಗುಲು, ಅಶ್ವಗಂಧ ಚೂರ್ಣ, ಪಿ ಟಿ ಜಿಗೃತ, ಮಹಾನಾಯಣ ತೈಲ ಅಂತ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಮೂಳೆಗಳು ಉತ್ಪತ್ತಿ ಆಗೋದ್ರ ಜೊತೆಗೆ ನಾವು ಈವನ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಆ ಮಗುಗೂ ಕೂಡ ಅಷ್ಟೇ, ಈ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಆ ಸೈನೋವಲ್ ಫ್ಲೂಯಿಡ್ ಫ್ಲೋ ಕರೆಕ್ಟ್ ಆಗಿ ಆಗ್ಬಿಟ್ಟು ಅದು ವಾಸಿ ಆಗೋ ಥರ ನಾವು ಮಾಡ್ಕೊಡ್ಬೋದು. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಏನು ವೀಕ್ಷಕರೇ, ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಟಿಪ್ಸ್ ಆಫ್ ದಿ ಡೇ ನೋಡುವಂತ ಸಮಯ, ನೋಡ್ಕೊಂಡು ಬರೋಣ. ಈ ಟಿಪ್ಸ್ ಆಫ್ ದ ಡೇ ಅಂತ ಬಂದ್ರೆ ಇವಾಗ ಮೇನ್ ಆಗಿ ಇವಾಗ ಹಾರ್ಟ್ ಬ್ಲಾಕೇಜ್ಗೆ ಅಂತ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ಈ ಕಟ್ಟು ಪದಾರ್ಥ ಇರ್ತಕ್ಕಂತ ಪದಾರ್ಥಗಳನ್ನ ತಗೊಳ್ಳಿ. ಏನೇನು ತಗೋಬಹುದು ಅಂತ ಹೇಳಿದ್ರೆ ಶುಂಠಿ, ಮೆಣಸು ಮತ್ತೆ ಬೆಳ್ಳುಳ್ಳಿ,
ಇವನ್ನ ಆ ಮತ್ತೆ ಹಿಂಗು ಇವನ್ನ ಜಾಸ್ತಿ ಆಹಾರದಲ್ಲಿ ಯೂಸ್ ಮಾಡ್ತಾ ಬನ್ನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫ್ಯಾಟ್ ಮೆಟಬಾಲಿಸಮ್ಗೆ ಅವೆಲ್ಲವೂ ಅನುಕೂಲ ಮಾಡುತ್ತೆ ಅಂತ ಹೇಳ್ಬೋದು. ಅವ್ರ ಫ್ಯಾಮಿಲಿಯಲ್ಲಿ ಏನಾದರೂ ಇದೆ ಅಂತ ಅನ್ಕೊಳ್ಳಿ, ಕೆಲವೊಂದ್ಸರಿ ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೆಮಿ ಅಂತ ಹೇಳ್ತೀವಿ. ಆ ಫ್ಯಾಮಿಲಿ ಹೈಪರ್ ಕೊಲೆಸ್ಟ್ರಾಲೆಮಿ ಅಂತ ಹೇಳಿದ್ರೆ ಅವ್ರ ಒಂದು ಫ್ಯಾಮಿಲಿಲಿ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ. ಅವರು ಏನೋ ಒಂದು ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಅಮ್ಮನ ಕಡೆಯಿಂದ ಬಂದಿರೋ ಜೀನ್ ಆಗಿರ್ಬೋದು ಅಥವಾ ಅಪ್ಪನ ಕಡೆಯಿಂದ ಬಂದಿರೋ ಜೀನ್ ಆಗಿರ್ಬೋದು, ಯಾರ ಜೀನ್ ಬಂದಿದೆಯಲ್ಲ ಅವ್ರ ಕಡೆ ಏನಾದ್ರು ತುಂಬಾ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರು ದೇಹನ ತುಂಬಾ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಆ ಅನ್ಕಂಟ್ರೋಲ್ಡ್ ಏನೋ ಫ್ಯಾಟ್ ಮೆಟಬಾಲಿಸಮ್ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ವಾಕಿಂಗು ಎಕ್ಸೈಸ್ ಜಿಮ್ಮು ಆ ಥರ ಮಾಡ್ತಾ ನಾರ್ಮಲ್ ಮಾಡ್ಕೊಳ್ಳೋದು ಒಳ್ಳೇದು. ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಡಾಕ್ಟ್ರೆ, ತುಂಬ ಏನೋ ಎದುರಿಸ್ಬಿಟ್ಟಿದ್ದಾರೆ, ಎಲ್ಲೂ ವಾಕಿಂಗ್ ಮಾಡಬೇಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆದಷ್ಟು ವಾಕಿಂಗ್ ಮಾಡಿ, ಆದಷ್ಟು ಕೆಲಸ ಮಾಡಿ. ಆದರೆ ಆಯುರ್ವೇದ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬರೋದ್ರಿಂದ ನಿಮಗೆ ಮುಂಚೆ ಥರ ಏನೆಲ್ಲ ಕೆಲಸಗಳು ಬಿಟ್ಟಿದ್ರಲ್ವ, ಏನೆಲ್ಲ ಅವಾಯ್ಡ್ ಮಾಡಿದ್ರಲ್ವ, ಅವನ್ನೆಲ್ಲವನ್ನೂ ಮಾಡ್ಕೋಬಹುದು, ನಾರ್ಮಲ್ ಆಗಿ ನೀವು ಲೈಫ್ ಲೀಡ್ ಮಾಡ್ಬೋದು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ನಮ್ಮ ಒಂದು ಏನೇ ಒಂದು ಸಮಸ್ಯೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಮ್ಮ ಒಂದು ಆಹಾರ ಕ್ರಮ ಜೀವನ ಶೈಲಿ ತುಂಬಾನೇ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಮಸ್ತೆ, ಏನ್ ಸಮಸ್ಯೆ ಇದೆ ಸರ್? ನಮ್ ಮಗನ್ಗೆ 27 ವರ್ಷ ಇದೆ. ಓಕೆ. ಇದು ತಲೆನಲ್ಲಿ ಪಿಂಪಲ್ಸ್ ಬರುತ್ತೆ, ವೈಟ್ ಕ್ಯೂ ತರ ತುಂಬಿಕೊಂಡಿರೋ ಪಿಂಪಲ್ಸ್ ಬರ್ತಾ ಇದೆ. ಓಕೆ. ಅಮ್ಮ ಹೊಟ್ಟೆ ತರ ಏನಾದ್ರು ಆಗುತ್ತಮ್ಮ? ಓಕೆ, ಇರುತ್ತೆ ಸ್ವಲ್ಪ. ಏನಮ್ಮ? ಹೊಟ್ಟೆ ತರನು ಇರುತ್ತೆ ಅದು. ಮತ್ತೆ ಅದು ಇಂಗ್ಲಿಷ್ ಮೆಡಿಸನ್ ಕ್ರೀಮ್ಗಳು ಹಚ್ತಾ ಇದ್ವಿ, ಆದ್ರೆ ಅದರಿಂದ ವಾಸಿ ಆಗ್ತಾ ಇಲ್ಲ ಅದು. ಓಕೆ. ಅದಕ್ಕೆ ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳಿದ್ರೆ ಆ ತಲೆಗೆ ಹೊಟ್ಟು ತರ ಬರ್ತಾ ಇರುತ್ತೆ, ಅದರದ್ದು ಫಂಗಲ್ ಇನ್ಫೆಕ್ಷನ್ ಅಲ್ಲ. ಫಂಗಲ್ ಇನ್ಫೆಕ್ಷನ್ ಸ್ಕಾಲ್ಪ್ ಸೋರಿಯಾಸಿಸ್ ತುಂಬಾನೇ ಡಿಫ್ರೆನ್ಸ್ ಇದೆ. ಈ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಏನೋ ತಲೆ ಒಳಗೆ ಹೊಟ್ಟು ತರ ಬರೋದು, ಅದು ತುಂಬಾ ಕೆರ್ತಾ ಇರುತ್ತೆ. ಆದ್ರೆ ಈ ಸ್ಕಾಲ್ಪ್ ಸೋರಿಯಾಸಿಸ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಹೊಟ್ಟು ಜಾಸ್ತಿ ಬರ್ತಾ ಇರುತ್ತೆ. ಒಂದ್ ದಿವಸ ಅಥವಾ 2 ದಿವಸ ಸ್ನಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಹೊಟ್ಟು ಕಾಣೋ ತರ ಹೊಟ್ಟಾಗುತ್ತೆ. ಏನು ಗಾಬರಿ ಮಾಡಬೇಡಿ, ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಗಂಧಕವಟಿ, ಮಧುಚಿಷ್ಟ ಲೇಪ, ಮತ್ತೆ ಭೃಂಗರಾಜ ತೈಲ, ಮತ್ತೆ ಮರಿಚದ ತೈಲ ಅಂತ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ತಲೆ ಹೊಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದ್ರ ಜೊತೆಗೆ ಸ್ಕಾಲ್ಪ್ ಸೋರಿಯಾಸಿಸ್ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮ ಮುಂದೆಗಿದ್ದು ಹೃದಯ ಸಂಬಂಧಿ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸಿಕೊಟ್ಟಿದ್ದೀರ, ಧನ್ಯವಾದಗಳು. ನಮಸ್ಕಾರ. ಇನ್ನು ವೀಕ್ಷಕರ, ಇದಾಗಿತ್ತು ಈ ಹೊತ್ತಿನ ವಿಶೇಷವಾದ ಸಂಚಿಕೆ. ಪ್ರತಿ ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ದಯವಿಟ್ಟು ವೀಕ್ಷಣೆ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ವಾಹಿನಿ. ನಮಸ್ಕಾರ.